ಆಸರೆ ಟಿವಿ ವೀಕ್ಷಿಸಿರುವ ಎಲ್ಲರಿಗೂ ಸುವರ್ತಿಕ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ವಾಗತ. ಪ್ರಿಯರೇ, ಸುವರ್ತಿಕ ಈ ಕಾರ್ಯಕ್ರಮ ಇಲ್ಲಿ ಅನೇಕ ಸೇವಕರುಗಳು, ಅನೇಕ ಸುವರ್ತಿಕರು ಬಂದು ತಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತವಾದ ಕಾರ್ಯಗಳನ್ನು, ಅತಿಶಯಗಳನ್ನು, ಅವರ ಜೀವಿತದಲ್ಲಿ ದೇವರು ಯಾವ ರೀತಿ ಒಂದು ಈ ಸುವರ್ತಿಕ ಒಂದು ಸೇವೆಗೆ ಅವರಿಗೆ ಯಾವ ರೀತಿ ಪ್ರೇರೇಪಿಸಲ್ಪಟ್ಟರು, ಯಾವ ರೀತಿ ಅವರು ಈ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಅವರ ಜೀವಿತದಲ್ಲಿ ಆದ ಅನುಭವಗಳನ್ನು ಅನೇಕರು ಈ ಒಂದು ಆಸರೆ ಟಿವಿ ಈ ಚಾನೆಲ್ನ ಮೂಲಕ ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಬ್ರದರ್ ಗಿರೀಶ್ ನಾಯಕ್ ಬೆಂಗಳೂರು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಸುವಾರ್ತಿಕ ಕಾರ್ಯಕ್ರಮಕ್ಕೆ ಅವ್ರನ್ನ ನಾವು ಸ್ವಾಗತಿಸುವ ಸ್ವಾಗತ. ಬ್ರದರ್, ಬ್ರದರ್, ನೀವು ನಮ್ಮ ಮಧ್ಯದಲ್ಲಿರೋದು ತುಂಬ ಸಂತೋಷ. ಯಾಕೆಂದರೆ ಈ ಒಂದು ಆಸರೆ ಟಿವಿ ಚಾನೆಲ್ ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅನೇಕ ಸುವಾರ್ತಿಕರು, ಸೇವೆ ಮಾಡುವಂಥ ದೇವಜನರು ಮತ್ತು ಅನೇಕರು ಬಂದು ತಮ್ಮ ಜೀವಿತದಲ್ಲಿ ಅವರವರ ಅನುಭವಗಳನ್ನು ಹಂಚಿಕೊಂಡಂಥ ಸಮಯದಲ್ಲಿ ಇದು ಅನೇಕ ಇದನ್ನು ವೀಕ್ಷಿಸ್ತಿರುವಂಥ ಎಲ್ಲರಿಗೆ ಇದೊಂದು ಆಶೀರ್ವಾದ ಮತ್ತು ಉತ್ತೇಜನವಾಗಿದೆ ಅಂತ. ಯಾಕೆಂದರೆ ನಮಗೆ ತಿಳಿದಿದೆ ಮತ್ತು ಅನೇಕರು ನಮಗೆ ತಿಳಿಯಪಡಿಸಿದ್ದಾರೆ. ಬ್ರದರ್ನ ಮೊದಲ ಕೆಲವು ಪ್ರಶ್ನೆಗಳು, ಆ ಪ್ರಶ್ನೆಗಳು ಹೇಳುವ ಸಮಯದಲ್ಲಿ ನೀವು ಅದನ್ನು ಹೇಳುವಾಗ ಅದು ಜನರಿಗೂ ಕೂಡ ಕೇಳ್ತಾರೆ, ಅವರು ಕೂಡ ನಿಮ್ಮ ವಿಷಯದಲ್ಲಿ ಅವ್ರು ತಿಳಿದು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳನ್ನು. ಮೊದಲನೇದಾಗಿ ನಾನು ಕೇಳುವಂಥ ಪ್ರಶ್ನೆ, ಬ್ರದರ್ ಗಿರೀಶ್ ನಾಯಕ್ ನಿಮ್ಮ ಹೆಸರು, ನಿಮ್ಮ ಹುಟ್ಟಿ ಬೆಳೆದು ಬಂದ ಊರು? ಮೊದಲನೇದಾಗಿ ಈ ಅವಕಾಶ ಕೊಟ್ಟಂಥ ಆಸರೆ ಟಿವಿಗೆ ನಾನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ, ನಿಮಗೂ ವಂದಿಸುತ್ತೇನೆ. ನಾನು ಹುಟ್ಟಿ ಬೆಳೆದಂಥ ಊರು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ತಾಂಡ ಲಂಬಾಣಿ ಜನಾಂಗದ ಮಧ್ಯದಲ್ಲಿ ನಮ್ಮ ಊರುಗಳಿಗೆಲ್ಲ ತಾಂಡ ಅಂತ ಹೆಸರು. ತಾಂಡ ಅಂತ ಹೆಸರು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಗ್ರಾಮ ಕಡೇಕಲ್ ತಾಂಡ ಅಂತ. ಆ ತಾಂಡದ ಮಧ್ಯದಿಂದ ನಾನು ಜನಿಸಿ ಲಂಬಾಣಿ ಜನಾಂಗದ ಹುಟ್ಟಿ ಬಂದವನಾಗಿ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗಳಿಗೆ ನಾವು ನಾಲ್ಕು ಜನ ಮಕ್ಕಳು. ನಾಲ್ಕು ಜನ ಮಕ್ಕಳು, ಅದರಲ್ಲಿ ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ನೀವು ಎಷ್ಟು? ನಾನೇ ದೊಡ್ಡವನು. ನೀವು ದೊಡ್ಡವರು? ನಾನೇ. ಮನೆಗೆ ನಾನೇ ಮೊದಲನೇವನು. ಮೊದಲನೇವರು. ಈ ಒಂದು ನೀವು ಯಾಕಂದರೆ ದೊಡ್ಡವರು, ನೀವೇ ಒಟ್ಟಿಗೆ ನಾಲ್ಕು ಜನ ಮಕ್ಕಳು ಮತ್ತೆ ಎಲ್ಲ ತಂಗಿಯರು ಎಷ್ಟು, ತಮ್ಮಂದಿರು ಎಷ್ಟು ಹೇಳಿದ್ರು ನಿಮ್ಮ ಬ್ರದರ್? ತಮ್ಮ ಒಬ್ಬನು, ನಾನೇ ಹಿರಿಯನು, ಇಬ್ಬರು ತಂಗಿಯರು. ಇಬ್ಬರು ತಂಗಿಯರು. ಈ ಒಂದು ಸಣ್ಣ ಪ್ರಾಯ, ಯಾಕಂದರೆ ನೀವು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ನಿಮ್ಮ ಊರು, ಯಾಕಂದರೆ ಅದು ಕೂಡ ಲಂಬಾಣಿ ಜನಾಂಗ. ಯಾಕಂದರೆ ನಾವು ನೋಡ್ತೇವೆ ಲಂಬಾಣಿ ಜನಾಂಗ ಅಂತ. ಮೊದಲು ನಾನು ಕೂಡ ಕೆಲವರು ನೋಡಿದ್ದೇನೆ. ಯಾಕಂದರೆ ಅವರು ತುಂಬ ಕಷ್ಟದ ಜೀವಿತ. ಯಾಕಂದರೆ ಕೆಲವರು ಒಳ್ಳೊಳ್ಳೆ ಇದ್ದಾರೆ, ಆದರೆ ಕೆಲವರಿಗೆ ತುಂಬ ಕಷ್ಟದ ಜೀವಿತವನ್ನು ನಾನು ಕಂಡಿದ್ದೇನೆ. ನೀವು ಈ ಒಂದು ಸಣ್ಣ ಪ್ರಾಯದಲ್ಲಿ ಬೆಳೆದು ಬರುವಂಥ ಸಮಯದಲ್ಲಿ ನಿಮ್ಮೊಂದು ಈ ಜೀವನ ಹೇಗಿತ್ತು? ನಾನು ಚಿಕ್ಕ ಪ್ರಾಯದಲ್ಲಿ ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಸೊ ಕೆಲಸ ಏನಾದರೂ ಮಾಡ್ತಿದ್ರು ತಂದೆ? ತಂದೆ ತಾಯಿ ಬಂದು ಹೊಲದ ಕೆಲಸ. ಹೊಲದ ಕೆಲಸ? ಹೊಲದ. ನಿಮಗೆ ಸ್ವಂತ ಹೊಲ ಏನಾದರೂ ಇತ್ತ? ಸ್ವಂತ ಹೊಲ ಇದೆ, ಅದರಲ್ಲಿ ನಮ್ಮ ತಂದೆ ದುಡಿಮೆ ಮಾಡಿ ಅದರಿಂದ ಬರುವಂಥ ಆದಾಯದಿಂದ ನಮ್ಮನ್ನು ಬೆಳೆಸಿದ್ದಾರೆ. ಸ್ವಲ್ಪ ದಿನಗಳ ಕಾಲ ಚಿಕ್ಕ ವಯಸ್ಸಲ್ಲಿ ನಾನಿದ್ದಾಗ ನಮ್ಮ ತಂದೆ ತುಂಬ ಶ್ರಮ ಪಟ್ಟಿದ್ದಾರೆ. ಅಂದರೆ ಮೇಲಿಂದ ಬರುವಂಥ ಮಳೆಯನ್ನು ತಗೊಂಡೇ ಜೀವನ ಮಾಡಬೇಕು. ಹೌದು, ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ನನಸ. ಯಾಕಂದರೆ ಅಲ್ಲಿ ನೀರಿನ ಭಯಂಕರ ಸಮಸ್ಯೆ. ಅಲ್ಲೆಲ್ಲ ಈಗಿನ ಕಾಲದಲ್ಲಿ ಈಗೇನ ಎಲ್ಲ ಬೋರ್ವೆಲ್ ಬಂದ್ಬಿಟ್ಟು ಬೋರ್ಗಳು ಹಾಕ್ಬೋದು. ಆದರೆ ಆ ಕಾಲದಲ್ಲಿ ನಮ್ಮನ್ನ ತಂದೆ ತಾಯಿಗಳು ಸಾಕಿದ್ದೆಲ್ಲ ಅವರು ಹೇಳುವಾಗ ನಮ್ಮ ಹೃದಯ ಎಲ್ಲ ಜಲ್ಲನ್ನುತ್ತೆ. ಯಾಕೆಂದ್ರೆ ಆಕಾಶದಿಂದ ನೀರು ಬಿದ್ದರೆ ಮಾತ್ರ ಬೆಳೆ, ಇಲ್ಲಾಂದ್ರೆ ನಮ್ಮ ಜೀವನ ಅಷ್ಟೇ. ಮತ್ತೆ ನಾವು ತುಂಬ ಅಂತಹ ಸಿಚುವೇಶನಿಂದ ನಮ್ಮ ಚಿಕ್ಕ ಜೀವನ ಪ್ರಾರಂಭವಾಗಿದೆ. ನೀವು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯುತ್ತೆ? ಅಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಡೆಯುತ್ತ? ನನ್ನ ವಿದ್ಯಾಭ್ಯಾಸ ಬಂದು ಹಳ್ಳಿಯಲ್ಲಿ ನಡೆದಿಲ್ಲ. ಸೊ ಯಾಕೆಂದರೆ ನಮ್ಮ ತಂದೆ ತಾಯಿಗಳು ನನ್ನನ್ನು ತುಂಬ ಚೆನ್ನಾಗಿ ಓದಿಸ್ಬೇಕೆಂಬುದಾಗಿ ಅವ್ರೇನು ಮಾಡಿದರು ಅಂದರೆ ನನಗೆ ದಾವಣಗೆರೆಯಲ್ಲಿ ಒಂದು ಹಾಸ್ಟೆಲಲ್ಲಿ ನನಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ರು. ನನ್ನ ವಿದ್ಯಾಭ್ಯಾಸ ಎಲ್ಲ ಹಾಸ್ಟೆಲಲ್ಲಿ ನಾನು ಜಾಸ್ತಿ ಕಳೆದಿದ್ದೀನಿ.
ಹಾಸ್ಟೆಲ್ನಲ್ಲಿ ನಿಮ್ಮ ಜೀವಿತ ನಡೆಯುವಂಥ ಸಮಯದಲ್ಲಿ, ಯಾಕಂದ್ರೆ ಸಣ್ಣ ಪ್ರಾಯದಲ್ಲಿ ನಿಮ್ಮನ್ನು ಒಂದನೇ ಕ್ಲಾಸ್ಗೆ ಹಾಕಿದ್ರ? ಹಾಂ, ಚಿಕ್ಕ ಹುಡುಗನಾಗಿರುವಾಗಲೇ, ಏನು ಚಿಕ್ಕ ಹುಡುಗನ ಬಾಲಕನಾಗಿರುವಾಗಲೇ ಒಂದನೇ ತರಗತಿಯಲ್ಲೇ ನನಗೆ ಹಾಸ್ಟೆಲಲ್ಲಿ. ಆಗ ನಿಮ್ಗೆ ಏನು ಆಸೆ ಆಗಲಿ ನನ್ನ ತಂದೆ ತಾಯಿ ಒಟ್ಟಿಗೆ ಇರಬೇಕು? ನನಗೆ ತುಂಬ ಆಸೆ ಇತ್ತು, ನಾನು ತುಂಬ ಅಳ್ತಾ ಇದ್ದೆ, ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ, ಹಾಸ್ಟೆಲಿಗೆ ನಾನು ಹೋಗೋದೇ ಇಲ್ಲ ಅಂತ ಹೇಳಿ. ತಂದೆ ತಾಯಿಯವರ ಆಸೆ ನೀವು ಒಳ್ಳೆ ಕಲಿಬೇಕು, ನನ್ನ ಮಗ ಒಳ್ಳೆ ಒಂದು ವ್ಯಕ್ತಿ ಆಗಬೇಕು ಕಲಿ, ಆ ಒಂದು ಉದ್ದೇಶದಿಂದ ಹಾಸ್ಟೆಲಿಗೆ ಹಾಕಿದ್ರು. ಹಾಂ, ಅವರು ಆ ಉದ್ದೇಶದಿಂದ ಹಾಕಿದ್ರು, ಆದರೆ ನನಗೆ ಇವ್ರೇನಪ್ಪ ಒಂದು ನರಕಕ್ಕೆ ತಳ್ತಾ ಇದ್ದಾರೇನೋ ಅಂದ್ಕೊಂಡು ನಾನು ಒಂದೊಂದು ಸರಿ ಏನು ಮಾಡ್ತಾ ಇದ್ದೆ ಅಂದರೆ, ಆ ಸ್ಕೂಲ್ ಆ ಹಾಸ್ಟೆಲಿಗೆ ಈಗ ತಿಂಗಳಿಗೆ ರಜೆ ಬಿಡ್ತಾರಲ್ಲ, ಆ ತಿಂಗಳಿಗೆ ರಜೆ ಬಿಟ್ಟಾದಮೇಲೆ ಆ ತಿಂಗಳು ಮುಗ್ದಿದ್ದು ಹೋಯ್ತು, ಈಗ ದಾವಣಗೆರೆ ಹಾಸ್ಟೆಲಿಗೆ ಹೋಗಬೇಕು ಅಂತ ಶಬ್ದ ಕೇಳಿದ್ರೇ ನನಗೆ ಅಳು ಬರ್ತಾ ಇತ್ತು. ನಾನು ಓಡೋಗ್ತಾ ಇದ್ದೆ, ಅವ್ರ ಕೈಗೆ ಸಿಗ್ತಾ ಇದ್ದಿಲ್ಲ. ಬಸ್ ಬರೋ ಮೂಮೆಂಟಲ್ಲಿ ಎಲ್ಲಾದರೂ ಆ ಹಳ್ಳಿಗಳಲ್ಲಿ ಏನಂದರೆ ಈ ಪೊದೆಗಳೆಲ್ಲ ಇರ್ತಾವಲ್ಲ, ಆ ಪೊದೆಗಳಲ್ಲಿ ಒಳಗೆ ಹೋಗಿ ಹೋಗಿ ಬಚ್ಕೊಂತಿದ್ದೆ. ಆ ರೀತಿ ಜೀವನ. ಮತ್ತೆ ಈ ಒಂದು ಹಾಸ್ಟೆಲ್ ನೀವು ಕಲಿಯುವಂತ ಸಮಯ ಸಣ್ಣ ಪ್ರಾಯದಲ್ಲಿ, ಅದು ಯಾವ ರೀತಿ ಇತ್ತು ನಿಮ್ಮ ಜೀವನದಲ್ಲಿ ಜೀವಿತ? ನಾನು ತುಂಬಾ ತುಂಟನಾಗಿದ್ದೆ ಚಿಕ್ಕ ವಯಸ್ಸಿನಲ್ಲಿ, ತುಂಬಾ ಜೋಕ್ ಮಾಡ್ತಾ ಇದ್ದೆ, ತುಂಬಾ ಹುಡುಗರಿಗೆ ನಗಿಸ್ತಾ ಇದ್ದೆ. ಆದ್ರೆ ನನಗೆ ವಿಶೇಷವಾಗಿ ಒಂದು ಹೇಳ್ಬೇಕಂದ್ರೆ ಈ ಹಾಸ್ಟೆಲ್ ಅನ್ನೋದೇ ಭಯ ಇತ್ತು ನನಗೆ. ಆ ಹುಡುಗರ ಜೊತೆ ಎಲ್ಲ ಇರೋದು, ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರೋದೆಲ್ಲ ನನಗೆ ತುಂಬಾ ಅದು ಆಗ ಬರ್ತಾ ಇದ್ದಿಲ್ಲ. ಆದರೂ ನಮ್ಮ ತಂದೆ ತಾಯಿಗಳ ಒತ್ತಾಯಕ್ಕಾಗಿ ನಾನು ಆ ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡೋ ಹಾಗೆ ಆಯಿತು. ಎಷ್ಟು ತರಗತಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ರಿ ಹಾಸ್ಟೆಲಲ್ಲಿ? ನಾನು ಚಿಕ್ಕ ಒಂದನೇ ತರಗತಿನಿಂದ 10ನೇ ತರಗತಿ ತನಕ ನನ್ನ ಲೈಫ್ ಹಾಸ್ಟೆಲಲ್ಲೇ ಕಳೆದಿದ್ದೆ. ಹಾಸ್ಟೆಲಲ್ಲೇ ಕಳೆದಿತ್ತು ಈ 10ನೇ ತರಗತಿ ತನಕ ಅಲ್ಲಿಯೇ ಕಳೆದಿದ್ದೆ. ಹೌದು. 10ನೇ ತರಗತಿ ಆದಮೇಲೆ? 10ನೇ ತರಗತಿ ಆದಮೇಲೆ ನನ್ನ ಲೈಫು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬಳ್ಳಾರಿ ಜಿಲ್ಲೆ ಹತ್ರ ಒಂದು ಇದು ಬರುತ್ತೆ ಹರಪನಹಳ್ಳಿ ತಾಲೂಕು ಅಂತ, ಅಲ್ಲಿ ನನ್ನ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾಭ್ಯಾಸ ಅಲ್ಲಿಯ. ಈ ಕಾಲೇಜ್ ಲೈಫ್ ಹೇಗಿತ್ತು ನಿಮ್ದಾಗ? ಕಾಲೇಜ್ ಲೈಫ್ ಅಂದರೆ ನಾನು ತುಂಬ ಕಾಲೇಜ್ ಟೈಮಲ್ಲಿ ತುಂಬ ನಾನು ಓದಬೇಕಂತ ತುಂಬ ಆಸೆ ಇತ್ತು. ಆದರೆ ನಾನು ಎಸ್ ಎಲ್ ಸಿ ಅಂತ ತನಕ ಅಂದನಲ್ಲ, ಆವಾಗ ನಂದು ಫೇಲ್ ಆಗಿಬಿಟ್ಟಿತ್ತು, ಎರಡು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಿತ್ತು. ಆ ಸಿಚುವೇಶನಲ್ಲಿ ನನಗೆ ದುಃಖ ತುಂಬ ಆಗಿತ್ತು. ದುಃಖ ಆದ ಕಾರಣ ಮತ್ತೆ ನಾನು ಇನ್ನೂ ಓದೋದಾದರೆ ನಾನು ಇನ್ಮೇಲೆ ಚೆನ್ನಾಗಿ ಓದಬೇಕಂತ ನಾವು ಇಲ್ಲಿ 1ರಿಂದ 10ನೇ ತರಗತಿ ತನಕ ಹಾಸ್ಟೆಲಲ್ಲಿ ಓದ್ದೆ. ಸೆಕೆಂಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಬಂದು ರೂಮ್ ಮಾಡ್ಕೊಂಡೋದ್ದೆ. ಆವಾಗಲೇ ನನಗೆ ಜಾಸ್ತಿ ಓದುವಂತ ಒಂದು ಮನಸ್ಸು ಬಂತು. ಅವಾಗಿಂದ 10ನೇ ನೀವು ಫೈಲ್ ಆಗಿ ಪುನಃ ಅದನ್ನು ಭರ್ತಿ ಮಾಡಿ ಪುನಃ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಓದಿ ಮುಂದೆ ಏನು ಮಾಡ್ತಿದ್ದೀರಿ? ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ಮುಗಿದಾದ್ಮೇಲೆ ನಮ್ಮ ತಂದೆದು ಒಂದು ಆಸೆ, ನಮ್ಮ ತಂದೆದು ಏನು ಆಸೆ ಅಂದರೆ ನನ್ನ ಮಗ ಟೀಚರ್ ಆಗಬೇಕು. ನಮ್ಮ ದೊಡ್ಡಪ್ಪ ಅವ್ರ ಮ ಎಲ್ಲ ಟೀಚರು, ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಓದಿದ್ದಾರೆ, ಸೊ ನನ್ನ ಮಗನೂ ಕೂಡ ಆ ರೀತಿ ಆಗಬೇಕು ಅಂಥೇಳಿ ನನಗೆ ಓದೋ ವಿಷಯದಲ್ಲಿ ಏನು ಬೇಕಾದರೂ ಅವರು ಸಹಾಯ ಮಾಡ್ತಾಯಿದ್ರು, ಓದೋ ವಿಷಯದಲ್ಲಿ ಏನು ಬೇಕಾದರೂ ಹೆಲ್ಪ್ ಮಾಡ್ತಾಯಿದ್ರು. ಆವಾಗ ನಾನು ಸೊ ಟೀಚರ್ ಆಗಬೇಕೆಂಬುದಾಗಿ ಅವರ ಆಸೆಗೆ ನಾನು ನೆರವೇರಿಸ್ಬೇಕಂತೇಳಿ ಸೆಕೆಂಡ್ ಪಿ ಯು ಸಿಯಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂತು. ಆಮೇಲೆ ನಾನು ಡಿ ಎಡ್ ತಗೊಂಡೆ, ಟೀಚರ್ ಟ್ರೈನಿಂಗ್. ಟೀಚರ್ ಟ್ರೈನಿಂಗ್ ಯಾಕೆಂದರೆ ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಷ್ಟಗಳು ಅಥವಾ ಯಾವುದೇ ಒಂದು ಇದು ಬರಲಿಲ್ಲ, ಯಾಕಂದರೆ ತಂದೆ ತಾಯಿ ಒಂದು ಆಸೆ ಇತ್ತು ನೀವು ಕಲಿಬೇಕು, ಎಲ್ಲ ರೀತಿಯ ಸಹಕಾರ ನಿಮಗೆ ಕೊಡ್ತಾ ಇದ್ರು. ನನ್ನ ವಿದ್ಯಾಭ್ಯಾಸದಲ್ಲಿ ಬಂದು ಯಾವ ಕಷ್ಟ ಬಂದಿಲ್ಲ. ಅದೇ ಯಾಕಂದರೆ ನಿಮ್ಮನ್ನು ಸಣ್ಣ ಪ್ರಾಯದಲ್ಲೇ ಹಾಸ್ಟೆಲ್ಗೆ ಹಾಕಿದ್ರು, ಹಾಸ್ಟೆಲ್ನಲ್ಲಿ ಎಲ್ಲ ವ್ಯವಸ್ಥೆಗಳಿರ್ತದೆ, ಊಟದ ಕೊರತೆ ಇಲ್ಲ, ಯಾವುದರ ಕೊರತೆ ಇಲ್ಲ, ಚೆನ್ನಾಗಿ ನೋಡಿಕೊಳ್ತಾರೆ. ಮತ್ತು ಅಲ್ಲಿ ಬೆಳೆದು ಬರುವ ಸಮಯದಲ್ಲೂ ಕೂಡ ನಿಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಬೆಳೆದು ಬಂದು, ಆದರೂ ಕೂಡ ನೀವು ಹೇಳ್ತೀರಿ ಎಸ್ ಎಲ್ ಸಿ ಫೈಲಾದರೆ ಪುನಃ ಅದನ್ನು ಭರ್ತಿ ಮಾಡಿ ಕಾಲೇಜ್ ಮಾಡಿದೆ. ಕಾಲೇಜ್ ಮಾಡಿ ಈ ಸಣ್ಣ ಪ್ರಾಯದಲ್ಲಿ ತುಂಟತನ ಎಲ್ಲ ಇತ್ತ? ಯಾಕಂದರೆ ಕೆಲವು ಮಕ್ಕಳಿಗೆ ಕೆಲವು ಅಭ್ಯಾಸಗಳಿರ್ತದೆ. ಏನಂದರೆ ನಾವು ಜಾಸ್ತಿ ಏನಂದರೆ ಎಸ್ ಎಲ್ ಸಿ ಹಂತದಲ್ಲಿ ಫೇಲ್ ಆದೆ ಅಂತ ಹೇಳಿದ್ನಲ್ಲ, ಕಾರಣ ಏನಂದರೆ ನಾವು ಜಾಸ್ತಿ ಚಾನಲಿಗೆ ಈಜಾಡೋಕೆ ಹೋಗ್ತಾ ಇದ್ವಿ, ಕಬ್ ತಿನ್ನಕ್ಕೆ ಹೋಗ್ತಾ ಇದ್ವಿ. ಹುಡುಗರು ಒಂದು ಗ್ಯಾಂಗ್ ಇತ್ತು, ನಮ್ಮ ಗ್ಯಾಂಗು ಎಲ್ಲ ಯೌವನಸ್ತ್ರ ಅಲ್ಲೇ ಹಾಳಾಗೋತಾನೆ. ಹುಡುಗರು ಯಾವ್ಯಾವ ಫ್ರೆಂಡ್ಶಿಪ್ ಅವರು ಫ್ರೆಂಡ್ಶಿಪ್ ಚೆನ್ನಾಗಿ ಸಿಕ್ಕರೆ ಅಂದರೆ ಮೇಲೆ ಬರ್ತಾರೆ, ಸರಿ ಇಲ್ಲ ಅಂದರೆ ಅಲ್ಲಿ. ಎಸ್ ಎಲ್ ಸಿ ಎಂಬ ಒಂದು ಅದೊಂದು ಹಂತದಲ್ಲಿ ಹಂತದಲ್ಲಿ ನನ್ನ ಎಸ್ ಎಲ್ ಸಿ ಹಂತದಲ್ಲಿ ನಾನೇನು ಮಾಡಿದೆ ಅಂದರೆ ನನ್ನ ಸ್ನೇಹಿತರ ಜೊತೆ ಸೇರಿಬಿಟ್ಟು ಹಾಸ್ಟೆಲ್ಲೊಟ್ಟಿಗಿರೋ ಮಕ್ಕಳೊಟ್ಟಿಗೆ ಸೇರಿಬಿಟ್ಟು ಸ್ಕೂಲಿಗೆ ಹೋಗ್ತಾ ಇದ್ದಿಲ್ಲ. ಅವರು ಹಾಸ್ಟೆಲಿಂದ ಏನು ತಿಂಡಿ ಕೊಟ್ಟು ಕಳಿಸ್ತಾರೋ ನಮಗೆ ಅದನ್ನೇನು ಮಾಡ್ತಿದ್ದು, ನಾವು ಫಾರ್ಕರಿಗೆಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ತಿಂದುಬಿಟ್ಟು ಅಲ್ಲಿ ಬಿಸಾಡಿಬಿಟ್ಟು ನಾವು ಚಾನಲಿಗೆ ಈಜಾಡಕ್ಕೆ ಹೋಗ್ತಾ ಇದ್ವಿ, ಕಬ್ ತಿನ್ನಕ್ಕೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಜೀವನ ಜಾಸ್ತಿ ನಾವು ಸ್ಕೂಲಲ್ಲಿ ಕಳೀಲಿಲ್ಲ, ಮಾರ್ಕೆಟ್ಗಳಲ್ಲಿ ಎಲ್ಲ ಕಳೆದು ಹಂಗೆ ಕಳೆದು ಹಾಸ್ಟೆಲ್ನ ಟೈಮಲ್ಲಿ ಹಾಸ್ಟೆಲ್ಗೆ ಬರ್ತಾ ಇದ್ದೀರಿ. ಹೌದು, ಹಾಸ್ಟೆಲ್ನವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ, ಅವ್ರಿಗೆ ನಾವು ಎಮರ್ಸ್ಬಿಡ್ತಿದ್ದೆ, ಅವ್ರಿಗೆ ಮೋಸ ಮಾಡಿ ಬಿಡ್ತಿದ್ದೀರಿ.
ಯಾಕಂದ್ರೆ ಕೆಲವು ಹಾಸ್ಟೆಲ್ನಲ್ಲಿ ಹಾಗೆ ಮಕ್ಕಳು, ಯಾಕಂದ್ರೆ ಗೊತ್ತಾಗುದಿಲ್ಲ. ಹೌದು, ಅವ್ರ ಪಾಪ ಹಾಸ್ಟೆಲ್ನಲ್ಲಿ ಕಲಿಸಿರ್ತಾರೆ, ಇವರು ಸರಿಯಾಗಿ ಸ್ಕೂಲ್ಗೆ ಹೋಗಿ ಪಾಪ ಸರಿಯಾಗಿ ಕಲಿತು ಬರ್ತಾರೆ. ಹೌದು, ಆದ್ರೆ ಇವರು ಹೋಗೋದು ಬೇರೆ, ದಾರಿ ಬೇರೆ. ಆ ರೀತಿಯಾಗಿ ನೀವು ಮಾಡಿದ ಕಾರಣ ಎಸ್ ಎಲ್ ಸಿ ಅಲ್ಲಿ ಫೈಲ್ ಆಗಲಿಕ್ಕೆ ಕಾರಣ ಏನಂದ್ರೆ, ನಾವು ಸ್ಕೂಲ್ ಚಕ್ಕರ್ ಹಾಕಿದ್ಮೇಲೆ ನಮಗೆ ನೋಟ್ಸ್ಗಳು ಇರ್ತಿದ್ದಿಲ್ಲ. ನೋಟ್ಸ್ ಇಲ್ಲ ಅಂದ್ರೆ ಮಾಸ್ಟರ್ ಹೊಡಿತಾರೆ, ಅವ್ರು ಹೊಡಿತಾರ ಅನ್ನೋ ಭಯಕ್ಕೆ ಮತ್ತೆ ದಿನದಿಂದ ಒಂದ್ ತಪ್ಪು ಮಾಡಿದ್ರೆ ಇನ್ನೊಂದು ತಪ್ಪು ಹೇಳಕ್ಕೆ ಏನೋ ಮುಚ್ಚಿ ಮರೆ ಮಾಡ್ಬೇಕಲ್ಲ. ಹಂಗೆ ಸ್ಕೂಲಿಗೆ ಹೋಗ್ದೇನೆ ನಮ್ಮ ಜೀವನ, ನಿಜವಾಗಿ ಹೇಳಬೇಕಂದ್ರೆ ನನ್ನ ಯೌವನ ಜೀವನದಲ್ಲಿ ಎಸ್ ಎಲ್ ಸಿ ಹಂತದಲ್ಲಿ ನಾನೆಷ್ಟು ಒಂದೊಂದ್ಸರಿ ಈಗ ನಾನು ಯೋಚನೆ ಮಾಡುವಾಗ ಸ್ಕೂಲ್ ಯಾಕೆ ತಪ್ಪಿಸ್ಕೊಂಡಪ್ಪ ಅಂತ ಅನಿಸುತ್ತೆ. ಅಂದರೆ ನಮ್ಮ ಲೈಫು ಭಾಳ ನಾವು ಬೇರೆ ವ್ಯರ್ಥಕ್ಕಾಗಿ ಉಪಯೋಗ ಮಾಡಿಕೊಂಡ್ವಿ ಅನಿಸುತ್ತೆ. ಮತ್ತೆ ನೀವು ಟೀಚರ್ ಮಾಡ್ಬೇಕಂತ ತಂದೆ ಆಸೆ ಇತ್ತು, ಅದಕ್ಕಾಗಿ ಟೀಚರ್ ಟ್ರೈನಿಂಗ್ ಮಾಡಿದ್ರಿ? ಹೌದು, ನಮ್ಮ ತಂದೆ ತಾಯಿಯ ಆಸೆ ನೆರವೇರಿಸ್ಬೇಕಂತ ನಾನು ಟೀಚರ್ ಟ್ರೈನಿಂಗ್ ಮಾಡ್ಕೊಂಡೆ. ತಂದೆ ತಾಯಿಯ ಆಸೆ ನೆರವೇರಿಸ್ಬೇಕು, ಆದ್ರೂ ನಿಮಗೆ ಯಾವುದೇ ರೀತಿಯಾದ ಒಂದು ಕಷ್ಟಗಳು ಬರಲಿಲ್ಲ, ಯಾವುದೇ ಕೊರತೆಗಳು ಬರಲಿಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ನಾನು ಫಸ್ಟ್ ಇಯರ್ ಸೆಕೆಂಡ್ ರೂಮ್ ಮಾಡಿ ಕೂತದ್ದು. ಈಗ ಆ ಸಮಯದಲ್ಲಿ ಈಗಿನ ಮಕ್ಕಳಿಗೆ ಅಂಥದ್ದೆಲ್ಲ ಪರಿಸ್ಥಿತಿ, ಯಾಕಂದ್ರೆ ಮೊದಲಿನವ್ರಿಗೆ ಆಗಲ್ಲ. ಕೆಲವರ ಸಾಕ್ಷಿಯನ್ನು ಕೇಳುವಾಗ ಅವರಿಗೆ ಓದಲಿಕ್ಕೆ ಸ್ಕೂಲಿಗೆ ಹೋಗಲಿಕ್ಕೂ ಆಗುವುದಿಲ್ಲ, ಅವರಿಗೆ ಅಂಥ ಒಂದು ಕಷ್ಟದ ಜೊತೆ. ಆದರೆ ನಿಮಗೆ ಅಂಥ ಯಾವುದೇ ಕಷ್ಟಗಳಿದೆ, ಒಳ್ಳೆ ರೀತಿಯಲ್ಲಿ ನಿಮಗೆ ಬೇಕಾದ ತಂದೆ ತಾಯಿಗಳು ಕೊಟ್ಟು ಹಾಸ್ಟೆಲ್ನಲ್ಲಿ ಇಟ್ಟು, ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಮಾಡಿ ರೂಮ್ ಅಲ್ಲಿ ಕಲೆ ರೂಮ್ ಇಟ್ಟು ರೂಮ್ ಮಾಡಿಕೊಂಡು ಅಂಥ ಒಂದು ಎಲ್ಲ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಿದಿರಿ. ಬ್ರದರ್, ನೀವು ಈ ಒಂದು ಸಣ್ಣ ಪ್ರಾಯದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆದು ಬರುವಂಥ ಸಮಯದಲ್ಲಿ ನೀವು ಹೇಳ್ತಾ ಇದ್ದೀರಿ ನಾನು ಟೀಚರ್ ಟ್ರೈನಿಂಗ್ ಮಾಡ್ತಿದ್ದೆ, ಈ ಎಲ್ಲ ಸಮಯ ಆಗುವಂಥ ಸಮಯ ಒಳ್ಳೆ ರೀತಿಯಲ್ಲಿ ಬೆಳೆದು ಬರುತ್ತೆ, ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿಕೊಂಡದ್ದು ಎಲ್ಲಿ ಮತ್ತು ರಕ್ಷಣೆ ಹೊಂದಿದ್ದು ಹೇಗೆ? ನಾನು ನನ್ನ ಜೀವಿತ ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿದ್ದಕ್ಕೆ ಚಿಕ್ಕ ವಯಸ್ಸಲ್ಲೇ ನಾನು ಯೇಸು ಕ್ರಿಸ್ತನ ರಕ್ಷಣೆ ಹೊಂದ್ಕೊಂಡ್ಬಿಟ್ಟೆ ಚಿಕ್ಕ ವಯಸ್ಸಿನಲ್ಲಿ. ಅದಕ್ಕಾಗಿ ನೀವು ಒಳ್ಳೆ ಮತ್ತೆ ಸೆಕೆಂಡರಿ ಪಿ ಯು ಸಿ ಮತ್ತೆ ಕಲಿ ಇದು ಎಸ್ ಎಸ್ ಎಲ್ ಭರ್ತಿ ಮಾಡಲಿ ಎಷ್ಟು ಪ್ರಾಯದಲ್ಲಿ ರಕ್ಷಣೆ ಹೊಂದಿಕೊಂಡಿದ್ದೀರಿ? ನಾನು ಯೇಸು ಕ್ರಿಸ್ತನನ್ನು ರಕ್ಷಣೆ ಹೊಂದಿದ್ದು 6ನೇ ತರಗತಿ ಹುಡುಗನಾಗಿರುವಾಗಲೇ. ಯೇಸು ಹಾಸ್ಟೆಲಲ್ಲಿ ಇರುವಾಗಲೇ? ಹಾಂ, ಹಾಸ್ಟೆಲಲ್ಲಿ ಇರುವಾಗಲೇ 6ನೇ ತರಗತಿ ಹುಡುಗನಾಗಿ. ಹೇಗೆ ನೀವು ಅದು ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಕಾರಣ? ನಾನು ನಿಜವಾಗಿ ಯೇಸು ಕ್ರಿಸ್ತನನ್ನು ನಂಬೋದಕ್ಕೆ ತುಂಬ ನನ್ನ ಲೈಫಲ್ಲಿ ತುಂಬ ಕಾರಣಗಳಿದೆ. ಅದರಲ್ಲಿ ವಿಶೇಷವಾಗಿ ನಾನು ಮೊದಲು ಯೇಸು ಕ್ರಿಸ್ತನು ನಾನು ಹಾಸ್ಟೆಲಲ್ಲಿ ಬೆಳೆದಿದ್ರು ಕೂಡ ನಾನು ಯೇಸು ಕ್ರಿಸ್ತನನ್ನು ನಾನು ನಂಬ್ತಾ ಇದ್ದಿಲ್ಲ, ನನಗೆ ಇಂಟ್ರೆಸ್ಟು ಇದ್ದಿಲ್ಲ. ಯಾಕಂದ್ರೆ ನೀವು ಮೊದಲು ಹೇಳಿದ್ರೆ ನಾನು ಲಂಬಾಣಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದ, ನನಗೆ ಏನಂದರೆ ನಾನು ಯಾಕೆ ಇದನ್ನು ಮಾಡಬೇಕು, ನಾನು ಮಾಡಬಾರ್ದು ಅಂತಲೇ ಇತ್ತು ನನ್ನ ಮೈಂಡಲ್ಲಿ. ಆದರೆ ಇದೊಂದು ಭಾವನೆ ಬರ್ತಿದ್ದೆ, ಯಾಕಂದ್ರೆ ಇದು ನಮ್ಮ ದೇವರಲ್ಲ, ಇದು ಕ್ರೈಸ್ತರ ದೇವರು, ನಾನು ಈ ಇದೆಲ್ಲ ನಮಗೆ ಆಗ್ಬರೋದಿಲ್ಲ, ನಮಗೆ ಯಾಕೆ ಬೇಡ, ಯಾಕೆ ಬೇಕು ಇವೆಲ್ಲ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತ ಏನೋ ಹಾಸ್ಟೆಲಲ್ಲಿ ಹಾಕಿದಾರ ಇರಲಿ ಬಿಡಿ ಅಂತ ನಾನು ಸುಮ್ಮನೆ ಇದ್ದೆ. ನಮ್ಮ ತಂದೆ ತಾಯಿಗಳ ಒತ್ತಾಯಕ್ಕೆ ನಾನು ಇದ್ದೆ. ಆದರೆ ನಮ್ಮ ಕುಟುಂಬದಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಪ್ರಾಬ್ಲಮ್ ಇತ್ತು, ತುಂಬ ಶೋಧನೆ. ಏನಂದರೆ ನಮ್ಮ ಅಮ್ಮಗೆ ಮಾಟ ಮಂತ್ರ ಮಾಡಿದರು, ನಮಗೆ ಆಗಬಾರ್ದೇ ಇರೋರು ಮಾಟ ಮಂತ್ರ ಮಾಡಿದರು. ಅದು ಜಾಸ್ತಿ ಹುಣ್ಣಿಮೆ ಅಮಾಸ್ಯ ದಿನ ಬಂದಾಗ ತುಂಬ ನಮ್ಮ ಅಮ್ಮಗೆ ಕಾಡ್ತಾ ಇತ್ತು. ಅದು ಯಾವ ರೀತಿ ಅಂದರೆ ಜೋರಾಗಿ ಕೂಗೋದು, ಎಲ್ಲೆಲ್ಲಿ ಎಲ್ಲಿ ಬೇಕು ಅಲ್ಲಿ ಹೋಗೋದು, ಆಮೇಲೆ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರು ಹೋಗೋದು, ಹಾಂ ತುಂಬ ಕಷ್ಟ ಅಂದರೆ ಕಷ್ಟ. ಮನೇಲಿ ನಿಲ್ಲಲ್ಲ, ಮನೆಯಲ್ಲಿ ಇರ್ತಿದ್ದಿಲ್ಲ. ವಿಶೇಷವಾಗಿ ಹೇಳ್ತಾ ಇದ್ದೀವಿ ನಾವು ಚೆನ್ನಾಗಿ ಬೆಳೆದಿದ್ದೀನಿ ಅಂತ ನಾನು ನಿಮಗೆ ಹೇಳಿದೆ, ಆದರೆ ನಮ್ಮ ಅಮ್ಮಗೆ ಈ ರೀತಿ ಈ ದೆವ್ವದ ಕಾಟ ಬಂದಾಗ ಒಂದೊಂದ್ಸರಿ ನಮಗೆ ಊಟಕ್ಕೆ ತುಂಬ ಕೊರತೆ ಆಗಿಬಿಡುತ್ತೆ. ಒಂದೊಂದ್ಸರಿ ಹೆಂಗಂದ್ರೆ ಚೆನ್ನಾಗಿದ್ದೆ, ಮನೆ ಕಡೆ ಎಲ್ಲ ಶ್ರೀಮಂತವಾಗಿದೆ, ಎಲ್ಲ ಹೊಲ ಇದೆ, ನಮ್ಮ ತಂದೆ ಎಲ್ಲ ಚೆನ್ನಾಗಿ ದುಡಿತಾರೆ, ಕುಟುಂಬದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಕುಟುಂಬದಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಕುಟುಂಬದಲ್ಲಿ ಕಣ್ಣೀರ್ ಅಂದ್ರೆ ಕಣ್ಣೀರು, ತಾಯಿಯ ಹೌದು ತಾಯಿಗೆ ಆ ದೆವ್ವದ ಕಾಟ ಇರೋದ್ರಿಂದ ತಂದೆ ಕುಡಿಯೋದಕ್ಕೆ ಪ್ರಾರಂಭ ಮಾಡಿ. ನಮ್ಮ ತಂದೆ ನೆಮ್ಮದಿ ಇಲ್ದಂಗೆ ಬೆಳಗ್ಗೆ ಹೋದ್ರೆ ಸಂಜೆ ಬರೋರು ಮನೆ, ಆ ರೀತಿ ಕುಡಿತಿದ್ರು. ಇದು ಎಲ್ಲಪ್ಪ ಬಿಡುಗಡೆ ಆಗುತ್ತಂತ ಯಾವ ಯಾವ ಸ್ಥಳ ಕೇಳ್ತಾರೋ, ನೀವೊಂದು ಸ್ಥಳ ಕೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋದು, ಇನ್ನೊಬ್ರು ಒಂದು ಸ್ಥಳ ಕೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋದು, ಇರೋ ಎಲ್ಲ ದುಡ್ಡುಗಳನ್ನು ಖಾಲಿ ಮಾಡೋದು. ವಿಶೇಷವಾಗಿ ನಾನು ಹೇಳಿದೆ ನಮ್ಮ ಹೊಲ ಇದೆ ಅಂತ, ಆ ಹೊಲದಿಂದ ಏನೇನು ಬೆಳೆಗಳು ಬರ್ತಾವೋ ಆ ಬೆಳೆನೆಲ್ಲ ಒಂದು ರಾಶಿ ಮಾಡಿಕೊಂಡು ಅದನ್ನು ಮಾರಿಬಿಟ್ಟು ನಮ್ಮ ತಾಯಿಗೆ ತೋರಿಸ್ತಾ ಇದ್ವಿ. ಎಲ್ಲಿ 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 ಗುಣ ಆಗಲಿಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ. ಆವಾಗ ನಾನು ನನಗೂ ಒಂದು ನನ್ನ ಹೃದಯದಲ್ಲಿ ಒಂದು ಕ್ವಶನ್ ಹುಟ್ಟಿತು, ಏನಪ್ಪ ಯಾರು ಎಲ್ಲಿ ಯಾವ ಸ್ಥಳ ಹೇಳ್ತಾರೋ ಅಲ್ಲಿ ಎಲ್ಲ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಅದನ್ನೇನು ಮಾಡಿದ್ದಾರೆ ಅಂದರೆ ತುಂಬ
ಬಹಳ ಭಯಂಕರವಾಗಿ ಮಾಟ ಮಂತ್ರ ಮಾಡಿ ಇಷ್ಟಬಿಟ್ಟಿದ್ದೆ. ಈಗಿನ ಕಾಲದಲ್ಲಿ ಅವೇ ಜಾಸ್ತಿಗಳು. ಏನಂದ್ರೆ ಒಬ್ಬನು ಚೆನ್ನಾಗಿರ್ತಾನಂದ್ರೆ ಅವ್ನು ಚೆನ್ನಾಗಿರೋಕೆ ಬಿಡೋದಿಲ್ಲ. ಆ ರೀತಿ ನಮ್ಮ ತಂದೆ ವಿಶೇಷವಾಗಿ ನಮ್ಮ ತಂದೆ ರಾಜಕಾರಣಿ ವ್ಯಕ್ತಿ, ಊರಲ್ಲಿ ಗ್ರಾಮ ಪಂಚಾಯತ್ ಅವೆಲ್ಲಕ್ಕೆ. ಸೊ ಈ ವರ್ಷದಲ್ಲಿ ನಮ್ಮ ತಂದೆ ಗ್ರಾಮ ಪಂಚಾಯತ್ಗೆ ಮೆಂಬರ್ ಆಗಿದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಒಂದು ನಾನು ಚಿಕ್ಕವನಿರುವಾಗಿಂದ ಅವ್ರು ರಾಜಕೀಯಕ್ಕೆ ಪ್ರವೇಶ ಮಾಡಿದರು. ಅವ್ರು ಪ್ರವೇಶ ಮಾಡಿದ್ದಕ್ಕೆ ಮಾಟ ಮಂತ್ರ ಮಾಡಿದ್ರು ಏನೋ ಗೊತ್ತಿಲ್ಲ, ಒಟ್ಟು ನಮ್ಮ ಬೆಳೆ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಮಾಟ ಮಾಡಿದ್ರು ಗೊತ್ತಿಲ್ಲ ನಮಗೆ. ಒಟ್ಟು ನಮಗೆ ಮಾಡಿರೋ ಮಂತ್ರ ಎಂತ ಅಂದರೆ, ಇವ್ರ ಮೇಲೇ ಬರಬಾರ್ದು, ಇವ್ರ ಜೀವನನೇ ಉದ್ಧಾರ ಆಗಬಾರ್ದು, ಇವ್ರು ಹಾಳಾಗಿ ಹೋಗ್ಬಿಡೋಕ್ಕಂತ ಅಂತ ನನಗೆ ಒಂದೊಂದು ಸರಿ ಕೈ ಕಾಲೆಲ್ಲ ನಡುಕ ಬಂದ್ಬಿಡುತ್ತೆ. ಯಾಕಂದರೆ ನಾನು ಚಿಕ್ಕ ಹುಡುಗನಿಗೆ ಏನು ಆಸೆ ಇರುತ್ತೆ, ತಾಯಿ ಪ್ರೀತಿ ಕಾಣಬೇಕಂತ ಆಸೆ ಇರುತ್ತೆ. ಆದರೆ ನಮ್ಮ ತಾಯಿ ಹತ್ರ ನಾನು ಹೋಗೋದಕ್ಕೆ ಭಯ ಪಡ್ತಾ ಇದ್ದೆ. ಯಾವಾಗ ದೇವ ಮೈಗೆ ಬಂದುಬಿಡುತ್ತೋ, ನಮ್ಮನ್ನು ಮೈಗೆ ಬಂದ ಕುತ್ತಿಗೆಯಲ್ಲಿ ಹಿಚ್ಕೊಂಡ್ಬಿಟ್ಟು ಎಲ್ಲಿ ಹೊಸದು ಬಿಡ್ತಾರೋ ಅನ್ನೋ ಭಯ, ಊಟ ಕೇಳೋಕ್ಕೂ ಭಯ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ನಿಮಗೆ ನಾನು ಯೇಸು ಕ್ರಿಸ್ತನನ್ನು ಹೇಗೆ ನಂಬಿಕೊಂಡೆ ಅನ್ನೋದಕ್ಕೆ ಹೇಳೋಕ್ಕೆ ಬರ್ತಾ ಇದ್ದೀನಿ. ನಾನು ಒಂದು ದಿನ ಹಾಸ್ಟೆಲಲ್ಲಿದ್ದಾಗ ನಮ್ಮ ತಾಯಿ ನನ್ನನ್ನು ನೋಡೋದಕ್ಕೆ ಬಂದರು. ನೀವು ಹಾಸ್ಟೆಲ್ ಇರುವಾಗ ನಿಮ್ಮ ತಾಯಿ ಅಲ್ಲಿ? ಸೊ ಸ್ವಲ್ಪ ನಮ್ಮ ಹಾಸ್ಟೆಲಿಂದ ಸ್ವಲ್ಪ ದೂರ ಒಂದು ಚರ್ಚ್ ಇದೆ, ಆ ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಮ್ಮ ಊರ್ ಸೈಡ್ ಎಲ್ಲ, ಈ ತಾಂಡಗಳ ಸೈಡ್ ಎಲ್ಲ ತುಂಬಾ ವಿರೋಧ ಮಾಡ್ತಾರೆ. ಏನಂತಾರಂದ್ರೆ ಕೈ ತಟ್ಟೋ ಜನ, ಹಲ್ಲೆಲೂಯಾ ಹೇಳೋ ಜನ ಅವ್ರ ಹತ್ರ ಕುತ್ಕೋಬಾರ್ದು ಅಂತ ಹೇಳ್ತಾರೆ. ನಾನು ಅಂದಿದ್ದೀನಿ ಎಷ್ಟೋ ಸರಿ ಸಣ್ಣ ಪ್ರಾಯದಲ್ಲಿ. ಹೌದು, ನನಗೆ ಚಿಕ್ಕ ವಯಸ್ಸಲ್ಲೇ ನನಗೆ ಯೇಸು ಕ್ರಿಸ್ತನ ಮೇಲೆ ಕೋಪ ಜಾಸ್ತಿ. ಆದ್ರೆ ನನಗೆ ಇಲ್ಲಿ ನಿಜಾಂಶ ಗೊತ್ತಾಯ್ತು. ಏನಂತ ಹೇಳಿದ್ರೆ, ನಾವೆಲ್ಲ ಕಡೆ ತೋರಿಸಿದ್ದವಲ್ಲ, ಅಲ್ಲಿ ಬಿಡುಗಡೆ ಆಗಲಿಲ್ಲ. ಆದರೆ ಅಲ್ಲೊಂದು ಪ್ರೇಯರ್, ಅಲ್ಲೊಂದು ಪ್ರಾರ್ಥನೆ ನಡೀತಾ ಇತ್ತು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಪ್ರಾರ್ಥನೆ ನಡೀತಾ ಇರುವಾಗ ನಮ್ಮಮ್ಮನೂ ಸಹ ಅಲ್ಲಿ ಹೋಗಿ ಕುತ್ಕೊಂಡ್ರು. ಯಾರಾದ್ರೂ ಹೇಳಿದ್ರೆ ಬನ್ನಿ ಪ್ರಾರ್ಥನೆಗೆ ಅಂತ ಅಲ್ಲ, ಅವರಾಗಿ ಕುತ್ಕೊಂಡ್ರು. ಏನಂದ್ರೆ ನನಗೆ ನೋಡಕ್ ಬಂದಿದ್ರಲ್ಲ. ಹೌದು, ನನಗೆ ನೋಡಕ್ ಬಂದಾಗ ಅಲ್ಲೇನೋ ಸೌಂಡ್, ಅಲ್ಲೇನೋ ಹಾಡು ಹೇಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ನಿಮ್ಮ ನೋಡ್ಲಿಕ್ಕೆ ಬಂದವರಿಗೆ, ಯಾಕೆಂದ್ರೆ ಹಾಸ್ಟೆಲ್ಗೆ ಬಂದವರು. ಹೌದು, ಯಾಕಂದ್ರೆ ಹಾಸ್ಟೆಲಲ್ಲಿ ಕೆಲವು ಸಮಯ ಬಂದವರಿಗೆ ಕುತ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಇರುದು. ಅಲ್ಲಿ ಹೋಗಿ ಒಳ್ಳೆ ಹಾಡು ಕೇಳ್ತಾ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು, ಯಾಕಂದ್ರೆ ಸಂಜೆ ಹೊತ್ತು ನಿಮಗೆ ಸಿಗಬಹುದು ಅದೊಂದು ಟೈಮ್ನ ಬದಲೇ ಅಲ್ಲಿ ಹೋಗಿ ಪ್ರಾರ್ಥನೆಯಲ್ಲಿ ನಮ್ಮಮ್ಮ ಕುಂತಿದ್ದಾರೆ. ಕೂತಾಗ ಅಲ್ಲಿ ಏನಾಗಿದೆ ಅಂದರೆ, ನನಗೆ ಅಲ್ಲೇ ಅವತ್ತೇ ನನಗೆ ಗೊತ್ತಾಗಿದ್ದು ಯೇಸು ಕ್ರಿಸ್ತನಲ್ಲಿ ಶಕ್ತಿ ಇದೆ ಅಂತ. ಹೇಗೆ ಅಂದರೆ, ಅಲ್ಲಿ ಒಂದು ಹಾಡಾಡ್ತಾ ಇದ್ರು ಅವರು, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಇಂಪಾದ ನಾಮ. ಹಾಸ್ಟೆಲ್ನ ಮಕ್ಕಳು ಕೂಡ ಹೋಗಿದ್ರು, ಮಕ್ಕಳು ನಾವೆಲ್ಲ ನಮ್ಮ ಜೊತೆ, ನಾವೊಂದು 30 ಜನ ಹುಡುಗರು ಹೋಗಿದ್ರಿ ಪ್ರಾರ್ಥನೆ. ಸೊ ನನಗೆ ಚಿಕ್ಕ ವಯಸ್ಸಿಂದ ಹಾಡೋ ಹುಚ್ಚು ಜಾಸ್ತಿ, ಹಾಡಂದ್ರೆ ನನಗೆ ಪ್ರಾಣ. ಆದ್ರೆ ಇಷ್ಟೇ ಇಲ್ಲ, ಆದ್ರೆ ಎಲ್ಲ ಮಕ್ಕಳು ಹೋಗ್ತಾರಲ್ಲ ಅವರೊಟ್ಟಿಗೆ. ಅವತ್ತು ನನಗೆ ಅಲ್ಲಿ ತಂಗ ಬೇರೆ ಹಾಡು ಹಾಡ್ತಾ ಇದ್ದೆ, ಪದ್ಯಗಳೆಲ್ಲ ಹಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನನಗೆ ಈಗಲೂ ನೆನಪಿದೆ, 4ನೇ ತರಗತಿಯಲ್ಲಿ. ಯಾಕಂದ್ರೆ ತಾಯಿ ಆ ಒಂದು ಪ್ರಾರ್ಥನೆ ಕೂಟದಲ್ಲಿ ಬಂದು ಕೂತಿದ್ರು, ನೀವು ಕೂಡ ಮಕ್ಕಳು ಕೂಡ ಅಲ್ಲಿ ಹೋಗಿದ್ರು ಹಾಸ್ಟೆಲ್ನ ಮಕ್ಕಳಲ್ಲಿ ಪ್ರೇಯರಿಗೆ ಅಂತ. ಯಾಕಂದ್ರೆ ನಿಮಗೆ ಇಷ್ಟ ಇಲ್ಲ ಪ್ರಾರ್ಥನೆಗೆ ಹೋಗೋದು, ನಮಗೆ ಇಷ್ಟ ಇಲ್ಲ. ಆದ್ರೂ ಈ ಮಕ್ಕಳೊಟ್ಟಿಗೆ ಹೋಗಿ ಕೂತ್ಕೊಂಡಿದ್ದೆ. ಅನಿವಾರ್ಯ ಏನೋ ಹೋಗಿ ಏನೋ ಅಂತಾರಲ್ಲ, ಮನಸ್ಸಿಲ್ಲದ ಹೃದಯದಿಂದ ಹೋಗಿ ಕೂತ್ಕೊಂಡಂಗೆ ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಅಲ್ಲೋಗಿ ಕೂತ್ಕೊಂಡಿರುವಾಗ ಅಲ್ಲಿ ಪ್ರಾರ್ಥನೆ ನಡೀತು. ಅವರು ಶ್ರೀಯೇಸು ನಾಮ ಅತಿಶಯ ನಾಮ ಪಾಪಿಗಳ ಇಂಪ ನಾಮ ಹಾಡ್ತಾ ಇದ್ರು. ಅಲ್ಲಿ ನಮ್ಮ ಪಾಸ್ಟರ್ ಜಿ ಯಲ್ಲಂಗೂರ್ ನಾಯಕ್ ಅಂತೇಳಿ ಅವರು ಪ್ರೇಯರ್ ಮಾಡ್ತಾ ಇರುವಾಗಲೇ ಒಂದು ದೇವರ ಶಕ್ತಿ ಬಂದು ಅವರ ನಮ್ಮ ತಾಯಿ ಒಳಗೆ ಪ್ರವೇಶ ಮಾಡಿದರು. ಯೇಸು ಕ್ರಿಸ್ತನ ಒಂದು ಶಕ್ತಿ ನಮ್ಮ ತಾಯಿಯೊಳಗೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ ತಕ್ಷಣ ಜೋರಾಗಿ ಕಿರಿಚಿಬಿಟ್ಟು ನೆಲಕ್ಕೆ ಬಿದ್ದು ಉರುಳಾಡೋದಕ್ಕೆ ಪ್ರಾರಂಭ ಮಾಡಿ. ಅಯ್ಯೋ ಏನಪ್ಪ, ನಾವು ಬೇರೆ ಕಡೆ ಎಲ್ಲ ಹೋದಾಗ ನಮ್ಮ ತಾಯಿನ ತುಂಬ ಹಿಂಸೆ ಮಾಡ್ತಾ ಇದ್ರು. ಆ ದೆವ್ವ ಬಂದಾಗ ಕೂದಲೆಲ್ಲ ಹಿಡಿದು ಹೊಡಿತಾ ಇದ್ರು, ಕಾಲುಗಳೆಲ್ಲ ಹೆಚ್ಚಿಗೆ ಹೊಡಿತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು. ಇಲ್ಲಿ ಏನು ಹಿಂಸೆನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನೀನ್ ಯಾರು ಹೇಳು ಎಂಬುದಾಗಿ ಹಿಂಸೆ ಮಾಡ್ತಾ ಇದ್ರು. ಇಲ್ಲಿ ಹಿಂಸೆನೇ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಪ್ರೇಯರ್ ನಡೀತಾ ಇದೆ. ಆ ಪ್ರೇಯರ್ ಅಲ್ಲೇ ಕೆಳಗೆ ಬಿದ್ದುಬಿಟ್ಟು ಉರುಳಾಡ್ತಾ ಇದೆಯಲ್ಲ, ಅದೇನು ನನಗೆ ಆಶ್ಚರ್ಯ ಆಗೋಕೆ ಸ್ಟಾರ್ಟ್ ಆಗಿದೆ. ಅವರು ಸತ್ಯವೇದ ತೆಗೆದುಕೊಂಡು ಹೋಗಿ ಹಾಗೆ ತೆಲ್ಲ ಮೇಲಿಟ್ಟು ಪ್ರಾರ್ಥನೆ ಮಾಡಿದಾಗ ಅದು ಹೇಳ್ತು, ಆ ದೆವ್ವ ನಿನ್ನನ್ನು, ನಿನ್ನ ಯಜಮಾನರನ್ನು, ನಿನ್ನ ಮಕ್ಕಳನ್ನೆಲ್ಲ ನಾನು ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದೆ.
ನೀನು ಈ ಸ್ಥಳ ಯಾಕೆ ಹುಡ್ಕೊಂಡಿದ್ಯಾ, ಇಲ್ಲಿ ಯಾಕೆ ಬಂದೆ ಅಂತ ಅದು ಮಾತಾಡ್ತಾ ಇತ್ತು. ಅವಾಗ ಅವರು ಮಾತಾಡ್ತಿರಲಿಲ್ಲ, ಅವರೊಳಗೆ ಅವರಾಗಿರೋ ದೆವ್ವ ಆ ರೀತಿ ಮಾತಾಡ್ತಾರೆ, ಅವಾಗಲೇ ನಮಗೆ ಗೊತ್ತಾಯ್ತು ಅದು. ಸೊ ಅದು ಆ ರೀತಿ ಮಾತಾಡುವಾಗ ಭಯ ಸ್ಟಾರ್ಟ್ ಆಯಿತು. ಅವಾಗ ಪಾಸ್ಟರ್ ಅವರು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಅಯ್ಯೋ ಬೆಂಕಿ ಬೆಂಕಿ, ಈ ಸ್ಥಳಕ್ಕೆ ನೀನು ಬರಬಾರ್ದಾಗಿತ್ತು, ಇಲ್ಲಿ ಯಾಕೆ ಬಂದೆ ಅಂಥೇಳಿ ಅದು ಮಾತಾಡ್ತಾ ಇರುವಾಗ ಮತ್ತೆ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯೇಸುವಿನ ನಾಮದಲ್ಲಿ ದೆವ್ವ ಬಿಟ್ಟೋಗಲಿ ಅಂತ ಅವರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್. ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಜವಾಗಿ ಹೇಳ್ತೀನಿ, ಒಂದು ದೇವರ ಶಕ್ತಿ ಅವರ ಮೇಲೆ ಇಳಿತಾ ಇರುವಾಗಲೇ, ಆ ಬೆಂಕಿ ಇಳಿತಾ ಇರುವಾಗಲೇ ಆ ದೆವ್ವ ಕೆಳಗೆ ಬಿದ್ದು ಅಲ್ಲಿಂದ ಬಿಟ್ಟು. ನಮ್ಮಮ್ಮಗೆ ಅವಾಗ ನಾವು ನೀರು ಕೊಟ್ಟು ಕುಡಿ, ಸಮಾಧಾನ ಆಗ್ತಾ ಇದೆ ಇಲ್ಲಿ ಬಂದ ಮೇಲೆ ಅಂತ ಅವ್ರು ಮಾತಾಡಿದ್ರು. ಆ ದೃಶ್ಯ ನನಗೆ ಯೇಸು ಕ್ರಿಸ್ತನನ್ನೇ ನಾನು ಆರಾಧನೆ ಮಾಡಬೇಕು, ಬದುಕೋ ದಿನವೆಲ್ಲ ಯೇಸು ಕ್ರಿಸ್ತನಿಗಾಗಿ ಬದುಕಬೇಕಂತ ತೀರ್ಮಾನ ಮಾಡಿದೆ. ಆ ಒಂದು ಸಮಯದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡೆ, ಚಿಕ್ಕ ಹುಡುಗನಾಗಿರುವಾಗಲೇ ತೀರ್ಮಾನ ನಾನು. ಯಾಕೆಂದ್ರೆ ನೀವು ಸಣ್ಣ ಪ್ರಾಯದಲ್ಲಿ ಹುಟ್ಟಿ ಬೆಳೆದು ಬಂದ ಸಮಯದಲ್ಲಿ ನಿಮ್ಮ ತಾಯಿಯನ್ನು ನೀವು ನೋಡ್ತಾ ಇದ್ದೀರಿ, ಎಷ್ಟೋ ಕಡೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅದನ್ನು ಕೂಡ ನೀವು ಕಣ್ಣಲ್ಲಿ ನೋಡಿದ್ದೀರಿ. ಅವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಅವರಿಗೆ ಒಡೆಯುವುದು, ಹಿಂಸೆ ಕೊಡುವುದು, ಅವರಿಗೆ ಅನೇಕ ರೀತಿ ಹಿಂಸೆ ಕೊಟ್ಟರು ಕೂಡ ಅವರ ಜೀವಿತದಲ್ಲಿ ಯಾವುದೇ ಬಿಡುಗಡೆ ಆಗಲಿಲ್ಲ, ಇದ್ದ ಹಣಗಳನ್ನೆಲ್ಲ ಖರ್ಚು ಮಾಡಿ ಆಯ್ತು. ಆದ್ರೂ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಒಂದು ಭಯ, ಇವರು ನಮ್ಮ ಕುತ್ತಿಗೆ ಹಿಡಿತಾರ, ಇವರು ಒಡೆಯುತ್ತಾರ, ಏನು ಮಾಡ್ತಾರೆ, ಆ ಒಂದು ಭಯ, ಈ ಎಲ್ಲ ಭಯದೊಂದಿಗೆ ಈ ಒಂದು ಹಿಂಸೆ ಎಲ್ಲವನ್ನು ಸಹಿಸಿಕೊಂಡು ಆ ಒಂದು ಮಧ್ಯದಲ್ಲಿ ಇರೋ ಸಮಯದಲ್ಲಿ ಒಂದು ದಿನ ನಿಮಗೆ ನಿಮ್ಮ ಕಣ್ಣೆದುರಿನಲ್ಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಅವರ ಜೀವಿತದಲ್ಲಿದ್ದ ಆ ದುರಾತ್ಮವು ಮಾತಾಡಿ, ನಾನು ನಿನ್ನನ್ನು ನಿನ್ನ ಗಂಡನನ್ನು ನಿನ್ನ ಮಕ್ಕಳನ್ನು ಕುಟುಂಬ ನಾಶ ಮಾಡುವುದಕ್ಕಾಗಿ ಬಂದಿದ್ದೇನೆ, ನೀನು ಯಾಕೆ ಇಲ್ಲಿ ಬಂದಿದ್ದೀನಿ, ಬೆಂಕಿ ನನ್ನನ್ನು ಆ ರೀತಿಯಾಗಿ ಅದು ಒದ್ದಾಡಿ ಅವರನ್ನು ಬಿಟ್ಟು ಹೋಯಿತು, ಅದು ನಿಮ್ಮ ಲೈಫಲ್ಲಿ ನಿಮ್ಮ ಕಣ್ಣಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಅದನ್ನು ಕಾಣುವಾಗ ನಿಮಗೆ ಗೊತ್ತಾಯಿತು, ನಾವು ಇಲ್ಲೆಲ್ಲ ಕಡೆಗೆ ಹೋಗಿದ್ದೇವೆ, ಎಲ್ಲಿಯೂ ಕೂಡ ಆಗದಂಥ ಒಂದು ಅದ್ಭುತವಾದ ಕಾರ್ಯ, ಮಹಿಮೆಯಾದ ಕಾರ್ಯ ನನ್ನ ಕಣ್ಣಿನಲ್ಲಿ ಕಾಣುವಾಗ ನಿಜವಾಗಿ ಯೇಸು ಸ್ವಾಮಿ ಸತ್ಯ ದೇವರು, ಜೀವಿಸುವ ದೇವರು ಯೇಸುವೇ, ಆತನೇ ನಾನು ನಿಮ್ಮ ಆ ಒಂದು ಆಸೆ ನಿಮಗೆ ಆಗ ಉಂಟಾಯಿತು. ಒಂದು ಚಿಕ್ಕ ಹುಡುಗನಾಗಿರುವಾಗಲೇ ಈಗಲೂ ಅದನ್ನು ನಾನು ಮಾತಾಡ್ತಿರುವಾಗ ಆ ದೃಶ್ಯ ಈಗಲೂ ಕಣ್ಣು ಮುಂದೆ ಬರ್ತಾ ಇದೆ. ಯೇಸುವೇ ನೀನು ಈ ರೀತಿ ಮಾಡಿದ್ದಕ್ಕಾಗಿ ನಿನಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟ. ಆ ಸಣ್ಣ ಪ್ರಾಯದಲ್ಲೇ ನೀವು ಯೇಸು ಸ್ವಾಮಿಯನ್ನು ತಿಳ್ಕೊಂಡಿದ್ದೀರಿ ಚಿಕ್ಕ ಅವಾಗಲೇ. ಒಂದು ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಅವತ್ತು ಹಂಗಾಗಿ ಆ ರೀತಿ ಅದ್ಭುತ ಆಯ್ತಲ್ಲ, ಅದ್ಭುತ ಆದ ತಕ್ಷಣ ನಾನು ದೇವ ಎಲ್ಲರೂ ಹೋಗ್ಬಿಟ್ರು, ನಮ್ಮ ತಾಯಿನ ಹೋಗ್ಬಿಟ್ರು, ಪಾಸ್ಟರ್ ಹೋಗ್ಬಿಟ್ರು, ಎಲ್ಲರೂ ಹೋಗ್ಬಿಟ್ರು, ಚರ್ಚಿ ಕಿಟಕಿ ಬಾಕಲೆಲ್ಲ ಹಾಕೊಂಡು ನಾನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಯಾರು ಹೇಳ್ಕೊಡ್ಲಿಲ್ಲ, ಯಾರು ಇಲ್ಲ ಅಲ್ಲಿ. ಮತ್ತೆ ಹೀಗೆ ಪ್ರಾರ್ಥನೆ ಮಾಡ್ಬೇಕಂತ ಕೂಡ ಯಾರು ಹೇಳಿಕೊಟ್ಟು ಅಂದ್ರೆ ನಾನು ಅವ್ರು ನೋಡಿದ್ದೆ, 1ನೇ ತರಗತಿಯಿಂದ 6ನೇ ತರಗತಿ ತನಕ ಅಲ್ಲಿ ಬೆಳೆದಿದ್ದೆ. ಕ್ರೈಸ್ತ ಸಂಸ್ಥೆ ಆಗಿತ್ತು, ಕ್ರೈಸ್ತ ಸಂಸ್ಥೆ ಆಗಿದ್ದು ನನಗೆ ಇಷ್ಟ ಇದ್ದಿಲ್ಲ, ನಿಮಗೆ ಇಷ್ಟ ಇದ್ದಿಲ್ಲ, ಆದ್ರೆ ಅದನ್ನೆಲ್ಲ ಕೇಳಿದಿರಿ, ಅವ್ರು ಪ್ರಾರ್ಥನೆ ಮಾಡುವಾಗ ಅದನ್ನೆಲ್ಲ ಕೇಳ್ತಾ ಇದ್ದೀರಿ. ಹೌದು, ಅದಕ್ಕಾಗಿ ಕೇಳ್ತಾ ಇದ್ದೆ, ಮನಸ್ಸು ಕೊಟ್ಟಿದ್ದಿಲ್ಲ. ಈ ಘಟನೆ ನಡೆದ ಮೇಲೆ ಪೂರ್ಣ ಮನಸ್ಸಿಂದ ಎಲ್ಲ ಚರ್ಚ್ ಕಿಟಕಿ ಬಾಕಲ್ಗಳೆಲ್ಲ ಹಾಕೊಂಡು ದೇವಾಲಯದಲ್ಲಿ ಕುತ್ಕೊಂಡಿದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಮೊಣಕಾಲು ಹಾಕಿ. ಒಂದು ಮೊಣಕಾಲು ಹಾಕಿ ದೇವರ ಜೊತೆ ಮಾತಾಡ್ತಾ ಇದ್ದಾಗ ಒಂದು ಬೆಳಕು ನನ್ನ ಮೇಲೆ ಆವರಿಸ್ಕೊಂತು. ಆ ಬೆಳಕು ಇವತ್ತು ಈಗ ನಾನು ಮಾತಾಡುವಾಗ ಅದೇ ನೆನಪು ಬರ್ತಾ ಇದೆ. ಆ ಬೆಳಕು ನನ್ನ ಹೃದಯದಲ್ಲಿ ಹೇಳ್ತು, ನೀನು ನನಗಾಗಿ ಹಾಡು, ನೀನು ನನಗಾಗಿ ಸಾಕ್ಷಿಯಾಗಿರ್ಬೋದು. 6ನೇ ಕ್ಲಾಸಲ್ಲಿ ಚಿಕ್ಕ ವಯಸ್ಸಲ್ಲೇ ನಾ ಹೇಗೆ ಹಾಡೋದು, ಒಂದು ಸಾಂಗ್ ಕಟ್ಟಬೇಕಂದ್ರೆ ಅದು ಕಷ್ಟ ಆಗುತ್ತೆ, ಒಂದು ಟ್ಯೂನ್ ಮಾಡೋಕ್ಕೂ ಕಷ್ಟ ಆಗುತ್ತೆ, ಆದರೆ ದೇವರು ಮಾತಾಡ್ತಾ ಇದ್ದಾರೆ ಹೃದಯದಲ್ಲಿ, ನೀ ನನಗಾಗಿ ಹಾಡು ಅಂತ. ಹೇಗೆ ಹಾಡೋದು, ಒಂದು ಪದನೂ ಇಲ್ಲ ಏನಿಲ್ಲ, ಆಟೋಮೆಟಿಕ್ ನನ್ನ ಹೃದಯದಲ್ಲಿ ಒಂಥರ ಹಾಡು ಉತ್ಪಾದನೆ ಆಯಿತು. ಏನಂದರೆ ಒಂದು ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ, ಚಿಕ್ಕ ಬಾಲಕನ ಹೃದಯದಲ್ಲಿ ಒಂದು ಹಾಡು ಉತ್ಪಾದನೆ ಆಗಿದೆ ಅಂದರೆ ಅದು ಆತನಿಂದ ಮಾತ್ರ ಸಾಧ್ಯ. ಹೌದು, 6ನೇ ಕ್ಲಾಸ್ ಹುಡುಗನಾಗಿರುವಾಗ ಅದು ಏನಂದರೆ, ಯೇಸಯ್ಯ ಯೇಸಯ್ಯ ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ, ನನ್ನ ಬಾಳಿನಲ್ಲಿ ಯೇಸುರಾಜ ಬೆಳಕಾಗಿ ಬಂದಿಹನು. ಆ
ಆ ವಾಯ್ಸು ಇವತ್ತಿನ ತನಕ ಮರೆಯಕ್ಕಾಗಲ್ಲ. ಯಾಕಂದ್ರೆ ಕತ್ತಲಲ್ಲಿ ಇತ್ತು ನಮ್ಮ ಜೀವನ ಇಷ್ಟು ದಿನ ಆ ಸಮಯದಲ್ಲಿ ನಿಮಗೆ ಈ ಹಾಡು ಬಂತು. ನಿಜ ಆ ಪ್ರಾರ್ಥನೆ ಒಂದು ಎಲ್ಲ ಬಾಗಿಲು ಬಂದ್ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಈ ಹಾಡು ಬಾಯಲ್ಲಿ ಬಂತು. ಯೇಸುವೆ ನನ್ನ ಬಾಳಲ್ಲಿ ಬೆಳಕಾಗಿ ಬಂದೆ ಅಂತ ಆ ಟೈಮಲ್ಲೇ ಬಂದಿದ್ದ ಸ್ವರ. ಒಂದು ಸ್ವರ ಫಸ್ಟ್ ಟೈಮ್. ಹೌದು ನಿಜ. ಮುಂದೆ ಏನಾಯ್ತು ಬ್ರದರ್? ನಾನು ಅದು ಹಿಂಗಾದ ಮೇಲೆ ಸೊ ನಮ್ಮ ತಾಯಿ ಇಲ್ಲೇ ಮರ್ತು ಬಿಡೋಣ, ಆಗಿದ್ದೆಲ್ಲ ಮರ್ತು ಬಿಡೋಣ, ಈ ಯೇಸು ಕ್ರಿಸ್ತ ನಮಗೆ ಆಗ ಬರೋದಿಲ್ಲ, ಇಲ್ಲೇ ನಾವು ಮರ್ತು ಬಿಡೋಣ ಅಂತ ನನಗೆ ಹೇಳಿದರು. ಯಾಕೆಂದರೆ ನಮ್ಮ ಊರಲ್ಲಿ ಸುವಾರ್ತೆ ಹೇಳೋದಕ್ಕೆ ಬಂದರೆ ಯಾರು ಇದು ದ್ವೇಷ ಮಾಡ್ತಾರೆ. ಯಾಕೆಂದರೆ ಮೊದಲೇ ನೀವು ಹೇಳಿದ್ದೀರಲ್ಲ, ಯಾಕೆಂದರೆ ನಾವು ಅವರನ್ನು ದ್ವೇಷ ಮಾಡ್ತೇವೆ, ಅವರು ಈ ರೀತಿಯಾಗಿ, ಅದಕ್ಕಾಗಿ ನೀವು ಮೊದಲೇ ವಿರೋಧವಾಗಿದ್ದಂಥ ವ್ಯಕ್ತಿಗಳು. ಈಗ ನೀವು ಪುನಃ ಇಲ್ಲಿ ಬಂದು ಈಗ ನಿಮ್ಮ ತಾಯಿಯ ಜೊತೆಯಲ್ಲಿ ಬಿಡುಗಡೆ ಆಗಿ ಅಲ್ಲಿ ಹೋಗಿ ನಮಗೆ ಯೇಸುವಾಮಿ ಬಿಡುಗಡೆ ಕೊಟ್ಟರು ಅಂತ ಮೊದಲು ನೀವೇ ವಿರೋಧವಾಗಿದ್ದವರು. ಹೌದು. ಅದಕ್ಕಾಗಿ ನೀವು ಹೇಳ್ತಾ ಇದ್ರಿ, ತಾಯಿ ಹೇಳ್ತಾ ಇದ್ದಾರೆ, ನೀವೇ ಹೇಳಿಲ್ಲ, ತಾಯಿ ಹೇಳಿದ್ದು ತಾಯಿ ಇಲ್ಲಿ ಬಿಟ್ಟು ಬಿಡೋಣ ಇನ್ಮೇಲೆ ಬೇಡ ಅಂತ. ಯಾಕಂದ್ರೆ ನಮ್ಮ ತಂದೆ ಮೊದಲೇ ಕುಡಿತಾರೆ. ಕುಡಿತಾರೆ. ನಮ್ಮ ತಂದೆ ಯಾವುದೇ ವಿಷಯವನ್ನು ಬೇಗ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಿಮ್ಮ ತಂದೆ ಗೊತ್ತಾದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅವತ್ತೇ ಅದನ್ನು ನಾವು ಮರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಆಗಲಿಲ್ಲ. ನಾನು ಜಾಸ್ತಿ ಬೈಬಲ್ ಓದೋದಕ್ಕೆ ಪ್ರಾರಂಭ ಮಾಡ್ತೀನಿ. ಅದರಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ, ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿಲ್ಲ, ನಾನೇ ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ. ಯೇಸು ಕ್ರಿಸ್ತನು ನಿಜವಾಗಿ ಆ ಮಾಟ ಮಂತ್ರದಲ್ಲಿ ಕಣ್ಣೀರಲ್ಲೇ ಜೀವನ ಮಾಡ್ತಿರುವಂಥ ನಮ್ಮ ತಾಯಿಗೆ ಯೇಸು ಕ್ರಿಸ್ತನೇ ಅವತ್ತು ಹುಡ್ಕೊಂಡ್ಬಂದೆ. ಹೌದು, ನಿಜವಾಗಿ ಆ ಒಂದು ನೀವೊಂದು 6ನೇ ಕ್ಲಾಸ್ನಲ್ಲಿರುವಾಗ ಅವರು ಆ ಒಂದು ಪ್ರಾರ್ಥನೆ ನಡೆಯುವಂಥ ಸಮಯದಲ್ಲಿ, ಹೌದು, ಆ ಒಂದು ಕೂಟ ನಡೆಯುವ ಸಮಯದಲ್ಲಿ ಅವರು ಬರಲಿಕ್ಕೆ ಮತ್ತು ಅವರಿಗೆ ಒಂದು ಮನಸ್ಸಿನಲ್ಲಿ ಪ್ರೇರಣೆ, ನಾನು ಹೋಗಿ ಆ ಒಂದು ಪ್ರಾರ್ಥನೆ ಕಾಟದಲ್ಲಿ ಕೂತ್ಕೊಳ್ಬೇಕು, ನಿಜವಾಗ ಅದು ದೇವರ ಕಾರ್ಯ. ಹೌದು, ಯಾಕಂದರೆ ದೇವರ ಯೋಜನೆ ಆಗಿದೆ. ದೇವರ ವಾಕ್ಯದಲ್ಲಿ ಅದೇ ನೀವು ಹೇಳಿದಾಗೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ ದೇವರು ಆರಿಸಿ ತೆಗೆದುಕೊಂಡಿರುವಾಗ, ದೇವರು ಕರೆದಿರುವಾಗ, ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಆತನ ತಂದು ಅವರಿಗೆ ಎಲ್ಲಿ ಅವರನ್ನು ಗುಣ ಮಾಡಬೇಕು ದೇವರಿಗೆ ಗೊತ್ತು. ಆ ರೀತಿಯಾಗಿ ಅದ್ಭುತವಾಗಿ ದೇವರು ಅವರನ್ನು ಮಾಡಿದರು. ಮುಂದೆ ವಿಶೇಷವಾಗಿ ನಿಮಗೊಂದು ವಿಷಯ ಹೇಳ್ತೀನಿ. ನಾವು ಯೇಸು ಕ್ರಿಸ್ತ ನಂಬಿದ್ಮೇಲೆ ನಮ್ಮ ತಂದೆ ಏನು ನಂಬಿದ್ದಿಲ್ಲ, ನಾನು ನಮ್ಮ ತಾಯಿ ಇಬ್ಬರೇ ನಂಬಿದ್ವಿ. ನಂಬಿದ್ಮೇಲೆ ಗೊತ್ತು ಮಾಡಲಿಲ್ಲ, ಅದ್ರ ಮನೆಯಲ್ಲಿ ಗೊತ್ತು ಮಾಡಿಲ್ಲ. ಆದರೆ ಒಂದು ಶೋಧನೆ ಸ್ಟಾರ್ಟ್ ಆಯಿತು ನಮ್ಮ ಮನೆಗೆ. ಏನಂದರೆ ಈ ಊರಲ್ಲಿ ಈ ಭತ್ತದ ಕಣಗಳಿರ್ತಾವೆ ಹಳ್ಳಿಗಳಲ್ಲಿ. ಆ ಭತ್ತದ ಕಣದಲ್ಲಿ ಏನಾಗಿದೆ ಅಂದರೆ, ನಮ್ಮ ಸಂಬಂಧಿಕರದು ಒಂದು ಚಿಕ್ಕ ಕರ ಅದು ಕಣದಲ್ಲಿ ಬಂದು ಅವತ್ತು ಹುಲ್ಲು ತಿಂತಾ ಇತ್ತು. ನಮ್ಮಮ್ಮ ಏನು ಮಾಡೈತಿ, ಅದನ್ನು ಜಸ್ಟ್ ಹೊಡೆದಿದ್ದಾರೆ ಅಷ್ಟೇ. ಅದು ಏನಾಯ್ತಂದರೆ ದೊಡ್ಡ ಜಗಳ ಥರ ಆಯಿತು. ರಾತ್ರಿ ವೇಳೆಯಲ್ಲಿ ನೋಡಿ, ನಂಬಿ ಸ್ವಲ್ಪ ದಿನನೂ ಆಗಿಲ್ಲ, ಆದರೆ ರಾತ್ರಿ ವೇಳೆಯಲ್ಲಿ December 24 ಒಂದು 15 ವರ್ಷದ ಹಿಂದೆ, December 24 ನಮ್ಮ ಕಣಕ್ಕೆ ಬೆಂಕಿ ಹಾಕ್ಬಿಟ್ಟು, ಭತ್ತದ ಕಣಕ್ಕೆ ಫುಲ್ಲು ಭತ್ತದ ಕಣಕ್ಕೆ ಬೆಂಕಿ ಫುಲ್ ಎಲ್ಲ ಸುಟ್ಟೋಗ್ಬಿಟ್ಟು. ಊರಲ್ಲೆಲ್ಲ ಜನ ಕೂಗ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. ಬೆಂಕಿ ಹಾಕಿದ್ಯಾರು ಊರಿನವರ? ಅದು ಯಾರಂತ ಇಲ್ಲಿದ್ದಕ್ಕ ಗೊತ್ತಿಲ್ಲ, ಬಟ್ ನಮಗೆ ಆಗದೆ ಇರೋರೆ. ನಾನು ಮೊದಲು ಹೇಳಿದೆ ಮಾಟ ಮಂತ್ರದಿಂದ ಹಿಂಗ್ ಆಗಿದೆ, ಅದಕ್ಕೆ ಬೆಂಕಿ ಹಾಕಿಬಿಟ್ಟು. ಇಲ್ಲಿ ಯೇಸುವಿನ ಕ್ರಿಸ್ತನ ನಂಬಿ ಸ್ವಲ್ಪ ದಿನಕ್ಕೆ ಹಿಂಗ್ ಬೆಂಕಿ ಹಾಕ್ಬಿಟ್ರು. ನಾನು ಹಾಸ್ಟೆಲ್ ಇದ್ದೆ ಅವಾಗ ಈ ವಿಷಯ ಕೇಳಿ. ಈಗ ತಾನೇ ನಾವು ನಂಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಏನಪ್ಪ ಈ ಕಷ್ಟ ಬರ್ತಾ ಇದೆ, ಕಣಕ್ಕೇನೆ ಬೆಂಕಿ ಹಾಕಿಬಿಟ್ರಲ್ಲ ಅಂಥೇಳಿ ನಾನು ತುಂಬ ವ್ಯಥೆಯಿಂದ ಅಳತಾ ಇದ್ದೆ. ಅಳತಾ ಇದ್ದಾಗ ನಾನು ಹೇಳಿದೆ ಮೊದಲೇ ನಿಮಗೆ, ನನಗೆ ಹಾಡಿನ ಜಾಸ್ತಿ ಇದು ಹುಚ್ಚು ಅಂತೇಳಿ. ಆದರೆ ನಾನು ಅಳತಾ ಮೇಲೆ ಮನೆಯಲ್ಲಿ ಹಾಗೆ ಆ ಚರ್ಚ್ ಒಂದು ಕೋಣೆ ನಮಗೆ ಕೊಟ್ಟಿದ್ದರು ಅಲ್ಲಿ ಹಾಸ್ಟೆಲಲ್ಲಿ, ಅಲ್ಲಿ ನಾನು ಅಳತಾ ಇದ್ದಾಗ ದೇವರಿಗೆ ನಾನೊಂದು ಮಾತು ರಾಗವಾಗಿ ನಾನು ಹೇಳಿದೆ ಏನಂದರೆ, ಕೈ ಬಿಡಬೇಡ ಯೇಸು, ಕೈ ಬಿಡಬೇಡ, ಸೋತಿರುವೆ ಕುಂದಿರುವೆ
ಶೋಧನೆಯಲ್ಲಿ ಇರುವೆ. ಯಾಕಪ್ಪ ಇಷ್ಟೆಲ್ಲ ಶೋಧನೆ ಬರ್ತಾ ಇದೆ ಅಂಥೇಳಿ ನಾನು ದೇವರಿಗೆ ಅವತ್ತು ಕೇಳಿದೆ. ನನಗೆ ಆ ದೃಶ್ಯ ನೆನಪು ಮಾಡಿಕೊಂಡ್ರೆ ಈಗ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ನಂಬಿ ಸ್ವಲ್ಪ ದಿನದ ಮೇಲೆ ಹಿಂಗಾಯ್ತು. ಆವಾಗ ನಮ್ಮ ತಾಯಿ ನನಗೆ ಒಂದು ಮಾತು ಹೇಳಿದರು, ನಾವು ಯೇಸು ಕ್ರಿಸ್ತನನ್ನು ನಂಬ್ತಾ ಇರೋದು ಸರಿನೋ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಈ ಸತ್ಯವೇದದಲ್ಲಿ ಒಂದು ಮಾತಿದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ಆದರೆ ನಿನಗೆ ಒಂದು ಶುಭ ಇರೋದನ್ನು ಮರಿಬೇಡ, ನಿನಗೊಂದು ಆಶೀರ್ವಾದ ಇರೋದನ್ನು ಮರಿಬೇಡ. ಮತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಬೈಬಲ್ ಜಾಸ್ತಿ ಓದೋದು ನನಗೆ ಅಭ್ಯಾಸ. ಅವಾಗ ನಮ್ಮ ಅಮ್ಮಗೆ ನಾನು ಹೇಳಿದೆ, ಅಮ್ಮ ಯೋಬು ಎಂಬ ಒಬ್ಬ ಭಕ್ತ ಇದ್ದ, ಆ ಭಕ್ತನಿಗೆ ಜೀವನದಲ್ಲಿ ಇದೇ ರೀತಿ ಅವನಿಗೆ ಹೊಲ ಹೋಯ್ತು, ಮನೆ ಹೋಯ್ತು, ಇದ್ದ ಎಲ್ಲ ಆಸ್ತಿ ಹೋಯ್ತಮ್ಮ, ಆದ್ರೆ ಅವನು ಯೇಸು ಕ್ರಿಸ್ತನಿಗೆ ನಂಬಿಗಸ್ತನಾಗಿದ್ದ. ಅವನು ನಂಬಿಗಸ್ತನಾಗಿದ್ದ ಕಾರಣ ಅವನು ಏನೇನು ಕಳ್ಕೊಂಡ್ನೋ ಅದೆಲ್ಲ ತಿರುಗಿ ಬಂತಮ್ಮ. ನಾವು ಯೇಸು ಕ್ರಿಸ್ತನ ಗಟ್ಟಿಯಾಗಿ ನಂಬೋಣ. ನೋಡು, ನಿನಗೆ ಎಲ್ಲೆಲ್ಲಿ ಅಲ್ಲದೆ ಎಲ್ಲೆಲ್ಲೋ ಏನೋ ಮಾಡಿದೆ, ನಿನಗೆ ಯಾವುದರಿಂದ ಬಿಡುಗಡೆ ಆಗಲಿಲ್ಲ, ಯೇಸು ಕ್ರಿಸ್ತನಿಂದ ನಿನಗೆ ಬಿಡುಗಡೆ ಆಗಿದೆ ಅಮ್ಮ. ಮತ್ತೆ ನಾವು ಯೇಸು ಕ್ರಿಸ್ತನ ನಂಬೋಣ, ತಂದೆಗಾಗಿ ಪ್ರಾರ್ಥನೆ ಮಾಡೋಣ ಅಂಥೇಳಿ ಮತ್ತೆ ನಮ್ಮ ಜೀವನವನ್ನು ನಾನು ಪ್ರಾರಂಭ ಮಾಡ್ತೇನೆ. ಆದರೆ ಎಸ್ ಎಲ್ ಸಿಯಲ್ಲಿ ನಾನು ಫೇಲ್ ಆದೆ ಅಂತ ನಾನು ಅದು ಘಟನೆ ಹೇಳೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೇನೆ. ನಾನು ಫೇಲ್ ಆಗಿದ್ದ ಕಾರಣ ಏನಂದರೆ, ಹುಡುಗರ ಜೊತೆ ಅಡ್ಡಾಡಿ ಚಾನಲ್ ಹೋಗಿ ಈಜಾಡಿ ಕಬ್ ತಿಂದು ಅದೆಲ್ಲ ಇದು ಮಾಡಿ ನಾನು ಫೇಲ್ ಆದೆ. ಆದರೆ ನಮ್ಮ ಊರಲ್ಲಿ ನಮ್ಮ ತಾಂಡದಲ್ಲಿ ಒಂದು ಮಾತು ಬಂತು, ಯೇಸು ಕ್ರಿಸ್ತನನ್ನು ನಂಬಿ ಆ ಹಾಸ್ಟೆಲಲ್ಲಿ ಹಾಕಿದ್ಮೇಲೆ ಗಿರೀಶ್ ನಾಯ್ಕ್ ಫೇಲ್ ಆಗಿ ಹೋಗ್ಬಿಟ್ಟ ಅಂಥೇಳಿ ಹೇಳಿದರು. ಅವಾಗ ನನ್ನ ಹೃದಯಕ್ಕೆ ನೋವಾಯಿತು. ನನಗೆ ನೋವಾಗಿಲ್ಲ, ದೇವರ ಹೆಸರನ್ನು ಅವಮಾನ ಪಡಿಸ್ತಾ ಇದ್ದಾರೆ ಅಂತ ನನಗೆ ನೋವಾಯಿತು. ನೀವು ಆ ಸಣ್ಣ ಪ್ರಾಯದಲ್ಲಿ ಬೈಬಲ್ ಓದ್ತಾ ಇದ್ದೀರಿ, ಹೌದು, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಹೌದು, ಆದರೂ ಕೂಡ ಈ ಮಕ್ಕಳೊಟ್ಟಿಗೆಲ್ಲ ಸೇರಿಕೊಂಡು ಈಜಾಡಲು ಅನೇಕ ರೀತಿಯಲ್ಲಿ ಆಟ ಆಡಲಿಕ್ಕೆ ಹೋಗಿ ಒಂದು ಪಾಠದ ಸ್ಕೂಲ್ನದಕ್ಕೆ ಆಸಕ್ತಿಯನ್ನು ತೋರಿಸದೆ ಹೌದು ಫೈಲ್ ಆಗಲಿಕ್ಕೆ ಕಾರಣ ಇತ್ತು. ಈ ಫೈಲ್ ಆದ ಕಾರಣ ಜನಗಳೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿ, ದೇವರ ಹೆಸರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅವಾಗ ನಾನು ಏನು ಮಾಡಿದೆ ಅಂದರೆ, ನಮ್ಮ ಊರಲ್ಲಿ ತುಂಬ ಅಡವಿ, ಆ ಅಡವಿಯ ಮಧ್ಯದಲ್ಲಿ ಒಂದು ದೊಡ್ಡ ಗುಡ್ಡ ಇದೆ, ಆ ಊರ ದಾರಿ ಹಿಡ್ಕೊಂಡು ಹಾಗೇ ಹೋಗಿ ಆ ಗುಡ್ಡದ ಮೇಲೆ ಹತ್ತಿ, ಯಾಕಪ್ಪ ನನ್ನ ಜೀವನ ಹೀಗಾಗ್ತಾ ಇದೆ, ನಾನು ಬದುಕಬಾರ್ದು, ನಾನು ಇನ್ಮೇಲೆ ಜೀವನನೇ ಮಾಡಬಾರ್ದು. ಫೇಲ್ ಆದ ಎಲ್ಲರೂ ಪಾಸ್ ಆಗಿದ್ದಾರೆ, ನಾನೊಬ್ಬನೇ ನಮ್ಮ ಊರಲ್ಲಿ. ಆವಾಗ ಇವತ್ತು ಆ ಗುಡ್ಡದ ಮೇಲಿಂದ ಬಿದ್ದು ನಾನು ಸತ್ತೋಗ್ಬಿಡು, ಇನ್ನು ಬೇಡ ನನಗೆ. ಯಾಕೆಂದ್ರೆ ಒಂದು ಕಡೆ ತಾಯಿಗೆ ದೇವರು ಗುಣ ಮಾಡಿದ್ದಾರೆ, ಆದ್ರೂ ಈ ದಿನ ನಾನು ಫೈಲಾದ ಕಾರಣ ಆ ಯೇಸುವನ್ನು ಅವರು ಜನಗಳು ಅವಮಾನ ಮಾಡ್ತಾ ಇದ್ದಾರೆ. ಒಂದು ಕಡೆ ನಮಗೆ ಅವಮಾನ, ಒಂದು ಕಡೆ ದೇವರಿಗೆ ಅವಮಾನ. ಅದಕ್ಕಾಗಿ ನನಗೆ ಈ ಜೀವಿತ ಬೇಡ ಅಂತ ಹೇಳಿ ನಿಮ್ಮ ಜೀವಿತವನ್ನೇ ಆತ್ಮಹತ್ಯೆ ಮಾಡಿಕೊಳ್ಬೇಕು, ನಾನು ಸಾಯ್ಬೇಕೆಂಬ ತೀರ್ಮಾನಕ್ಕೆ ಬಂದು ಆ ಒಂದು ಗುಡ್ಡಕ್ಕೆ ಹೋಗ್ತೀನಿ. ಮುಂದೆ ಏನಾಯ್ತು ಬ್ರದರ್? ಅಲ್ಲಿ ಆ ಘಟನೆ ಇಲ್ಲಿ ತನಕ ನಾನು ಮರೆಯಕ್ಕಾಗೋದಿಲ್ಲ. ಈಗ ಒಂದು ಕ್ಷಣ ಮಾತ್ರದಲ್ಲಿ ಬಿದ್ದು ಸತ್ತೋಗ್ಬಿಡ್ಬೋದು, ಆದರೆ ಈ ವಾಕ್ಯ ನನ್ನನ್ನು ಬದುಕಿಸ್ತು. ಯೇಸು ಕ್ರಿಸ್ತನ ವಾಕ್ಯ ಮಾತು, ಈ ಸತ್ಯವೇದ ನನ್ನನ್ನು ಬದುಕಿಸ್ತು. ಹೆಂಗಂದರೆ, ಒಂದು ಮಾತು ನನಗೆ ನೆನಪಾಯಿತು, ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ನನಗೂ ನಿನಗೂ ಅದು ದೇವರ ಶಕ್ತಿಯಾಗಿದೆ. ಆ ವಾಕ್ಯ ನನಗೆ ನಿಜವಾಗಿ, ನಾನು ಯೋಚನೆ ಮಾಡಿ ನೋಡಿದೆ, ಯಾರ್ಯಾರೋ ಏನೇನೋ ಅಂತ ಇದಾರಂತ ಆ ಸಮಯದಲ್ಲಿ ನಿಮಗೆ ಈ ವಾಕ್ಯದ ನೆನಪಾಯ್ತು. ನಾನು ಮೊದಲೇ ಹೇಳಿದೆ ನಿಮ್ಗೆ, ಚಿಕ್ಕ ವಯಸ್ಸಿಂದ ನನಗೆ ಬೈಬಲ್ ಜಾಸ್ತಿ ಓದೋ ಹುಚ್ಚಿತ್ತು ಅಂತೇಳಿ. ಆ ವಾಕ್ಯ ನನಗೆ ನೆನಪಾಯ್ತು, ನಾನು ಸಾಯ್ಬಾರ್ದು. ಅನೇಕ ಜನರು ಹುಚ್ಚರ ರೀತಿಯಲ್ಲಿ ಮಾತಾಡ್ತಿರ್ಬೋದು, ಆದರೆ ನಾನು ಫೇಲ್ ಆಗಿದ್ದೀನಿ, ಆದರೆ ಈ ವಾಕ್ಯ ನನ್ನ ಜೊತೆ ಮಾತಾಡ್ತಾ ಇದೆ, ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ನಿನಗಾದರೂ ದೇವರ ಶಕ್ತಿ. ಸಾಯೋದಕ್ಕೆ ಮನಸ್ಸಾಗಲಿಲ್ಲ, ಅಲ್ಲಿ ನನಗೆ ಸಾಯೋದಕ್ಕೆ ಇಷ್ಟನೇ ಆಗಲಿ. ಹಾಗೆ ನಾನು ಅಲ್ಲಿ ಗುಡ್ಡದ ಮೇಲೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದೆ, ಯೇಸಪ್ಪ ನಿನ್ನ ನಾಮವನ್ನು ನಾನು ಅವಮಾನಕ್ಕೆ ತರಬಾರ್ದು,
ನನಗೆ ಜ್ಞಾನ ಕೊಡುವಂಥ ಪ್ರಾರ್ಥನೆ. ಸತ್ಯವೇದದಲ್ಲಿ ಒಂದು ಮಾತು ಹೇಳ್ತಾ ಇದೆ ಬ್ರದರ್, ಏನಂದ್ರೆ ನಿಮಗೆ ಯಾರಿಗಾದರೂ ಜ್ಞಾನ ಕಡಿಮೆ ಇದ್ರೆ ಅವನು ನನ್ನ ಹತ್ರ ಕೇಳ್ಕೊಳ್ಳಿ, ನಾನು ಅವನಿಗೆ ಕೊಡ್ತೇನೆ. ನನ್ನ ಜೀವಿತದಲ್ಲಿ ನಿಜವಾದ ಘಟನೆ ಅಲ್ಲೇ ಮೊಣಕಾಲು ಹಾಕಿ ಆ ಗುಡ್ಡದಲ್ಲಿ, ನೀವು ನಮ್ಮ ಊರಿಗೆ ಬಂದರೆ ಅಲ್ಲಿ ನೋಡ್ಬೋದು ನೀವು, ಆ ತಾಂಡದ ಮಧ್ಯದಲ್ಲಿ ಒಂದು ದೊಡ್ಡ ಗುಡ್ಡ ಇದೆ, ಕಡೇಕಲ್ ತಾಂಡ ಅಂತ. ಕಡೇಕಲ್ ಅಂದ್ರೆ ಅರ್ಥ ಕಡೇಕಲ್, ಕಲ್ಲು, ತುಂಬಾ ಕಲ್ಲಿದೆ ಅಲ್ಲಿ, ಅದು ಕಡೇಕಲ್ಲು. ಕೊನೆಯದಾಗಿ ಗುಡ್ಡದ ಮೇಲೆ ನಾನು ಮೊಣಕಾಲು ಹಾಕಿ ದೇವರಿಗೆ ಜೋರಾಗಿ ಕೂಗಿ ಕೇಳಿದೆ, ಯೇಸುವೆ ನನಗೆ ಜ್ಞಾನ ಕೊಡಪ್ಪ, ನನಗೆ ಓದೋ ಶಕ್ತಿ ಕೊಡು ಅಂತೇಳಿ. ಯೇಸು ಕ್ರಿಸ್ತ ನನಗೆ ಎಸ್ ಎಲ್ ಸಿ ಪಾಸ್ ಆದಮೇಲೆ ಸೆಕೆಂಡ್ ಪಿ ಯು ಸಿ ತನಕ ನಾನು ಓದಿದೆ. ಸೆಕೆಂಡ್ ಪಿ ಯು ಸಿ ನನ್ನ ಇಲ್ಲಿ ತನಕ ನನಗೆ ಅದು ಮರೆಯೋಕೆ ಆಗಲ್ಲ. ಈ ಆಸರೆ ಟಿ ವಿ ಮೂಲಕ ಹೇಳ್ತೀನಿ, ಯಾವ್ಯಾವ ವ್ಯಕ್ತಿಗಳು ಓದೋದ್ರ ವಿಷಯದಲ್ಲಿ ಸೋತು ಹೋಗಿದಾನೋ ಅವರಿಗೆಲ್ಲ ಒಂದು ನಂದ ಶುಭವಾರ್ತೆ ಏನಂದರೆ, ಯೇಸು ಕ್ರಿಸ್ತನನ್ನು ಜ್ಞಾನ ಕೊಡುವ ದೇವರಾಗಿದೆ. ಆಮೇನ್. ಯೇಸು ಕ್ರಿಸ್ತನನ್ನು ಯಾರು ಸಂಪೂರ್ಣ ಹೃದಯದಿಂದ ಅವರು ಆರಾಧನೆ ಮಾಡ್ತಾರೋ, ಅವ್ರ ಬಳಿಯಲ್ಲಿ ಜ್ಞಾನ ಕೇಳ್ತಾರೋ, ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೀನಿ. ನನ್ನ ಎಸ್ ಎಲ್ ಸಿಯಲ್ಲಿ ಬರೀ 40% ಇದೆ ಅಷ್ಟೇ, ಆದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ನನಗೆ ಗ್ರಾಮರ್ ಕೂಡ ಸರಿಯಾಗಿ ಬರೆಯೋಕೆ ಬರೋದಿಲ್ಲ, ಆದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ದೇವರು ನನಗೆ ರ್ಯಾಂಕ್ ಬರೋದು, ರ್ಯಾಂಕ್ ಬರೋಗೆ ಸಹಾಯ ಮಾಡಿ ದೇವರಿಗೆ ಸ್ತೋತ್ರ. ಮುಂದೆ ನೀವು ಸೆಕೆಂಡ್ ಇಯರ್ ಪಿ ಸಿ ಆದಮೇಲೆ ಅದೇ ತಂದೆ ನೀವು ಹೇಳ್ತಾ ಇದ್ರ ಟೀಚರ್, ಟೀಚರ್ ನಮ್ಮ ತಂದೆಗೆ ಆಸೆ ಇತ್ತು ಇವನು ಟೀಚರ್ ಆಗಬೇಕಂತ. ನನ್ನ ಸೆಕೆಂಡ್ ಪಿ ಯು ಸಿ ರ್ಯಾಂಕಿಂಗ್ ಬಂತು. ನೀವು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೆ ಯಾವಾಗ? ನಾನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೇನೆಂದರೆ ನಮ್ಮ ತಂದೆಗೆ ಇಷ್ಟ ಇದ್ದಿಲ್ಲ ಈ ವಿಷಯದಲ್ಲಿ. ಒಂದು ನಾನು ಹೇಳಿದೆ ನಿಮಗೆ, ನಮ್ಮ ತಂದೆ ಕುಡಿತಾ ಇದ್ದರು. ನಾನು ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು ನಮ್ಮ ತಂದೆಗೆ ಇಷ್ಟ ಇದ್ದಿಲ್ಲ. ಆದರೂ ನಾನು ಅವ್ರಿಗೆ ಗೊತ್ತಿಲ್ಲದಂದೆ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡೆ. ಯಾವಾಗ ಎಸ್ ಎಲ್ ಸಿ ಆದಮೇಲೆ? ಎಸ್ ಎಲ್ ಸಿ ಆದಮೇಲೆ ಫಸ್ಟ್ ಪಿ ಯು ಸಿಗೆ ಹೋಗುವಾಗ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡೆ. ದೀಕ್ಷಾಸ್ಥಾನ ತೆಗೆದುಕೊಂಡೆ ಆಮೇಲೆ ಈಗ ಒಂದು ಸುಂದರವಾದ ವಿಷಯ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ತಂದೆಗೆ ಮಗಗೆ ಬೇರೆ ವಿಷಯದಲ್ಲಿ ನಮಗೆ ಜಗಳ ಆಗಿಲ್ಲ, ತುಂಬ ಪ್ರೀತಿ ಮಾಡ್ತೀನಿ ನಮ್ಮ ತಂದೆಗೆ. ಆದರೆ ದೇವರ ವಿಷಯದಲ್ಲಿ ನನಗೂ ನಮ್ಮ ತಂದೆಗೂ ಜಗಳ ಆಯ್ತು. ಜಗಳ. ನಮ್ಮ ತಂದೆ ಟೀಚರ್ ಆಗ್ಬೇಕು, ನಾನು ಯೇಸು ಕ್ರಿಸ್ತನ ಸೇವಕನಾಗಬೇಕು, ಯೇಸು ಕ್ರಿಸ್ತನಿಗಾಗಿ ನನ್ನ ಜೀವ ಮುಡುಪಾಗಿಡಬೇಕು. ಯಾಕಂದರೆ ನಾನು ನಿಮಗೆ ಮೊದಲಿಂದ ಹೇಳ್ಕೊತ ಬರ್ತಾ ಇದ್ದೀನಿ, ಚಿಕ್ಕ ವಯಸ್ಸಿಂದ ನನ್ನ ಬಾಳು ಆತನಿಗಾಗಿ ಮುಡುಪಾಗಿಟ್ಟಿದೆ. ಆವಾಗ ನಾನು ಟೀಚರ್ ಟ್ರೈನಿಂಗ್ ಮಾಡಿದೆ ಆದರೆ ನನಗೂ ನಮ್ಮ ತಂದೆಗೂ ಸೊ ಆ ವಿಷಯದಲ್ಲಿ ಅವರು ಅದೇ ಅವ್ರ ಬಾಯಿ ಯಾವಾಗಲೂ ಟೀಚರ್ ಆಗು ಟೀಚರ್ ಆಗ, ನಾನು ಯಾವಾಗಲೂ ಯೇಸು ಕ್ರಿಸ್ತನಿಗಾಗಿ ನನ್ನ ಜೀವನ ಕಳಿಬೇಕು. ಆ ರೀತಿ ಇರುವಾಗ ನಮ್ಮೂರಲ್ಲಿ ನನಗೂ ನಮ್ಮ ತಂದೆಗೆ ಮಾತು ಬೆಳೆದ್ಬಿಟ್ಟು ನಾನು ಬೆಂಗಳೂರು ಭಾಗಕ್ಕೆ ಓಡ್ ಬಂದ್ಬಿಟ್ಟೆ. ಮನೆಯಲ್ಲಿ ಹೇಳದೆ ಖಾಲಿ ಅಂದ್ರೆ ನನಗೆ ಅವರು ಎತ್ತು ಕಾಯಿಸೋದಕ್ಕೆ ಕಳಿಸಿದ್ರು, ಎತ್ತು ಹೋಗಿ ಮೇಯಿಸ್ಕೊಂಡ್ಬಾ ಅಂಥೇಳಿ. ನಮ್ಮ ಹೊಲ ಇತ್ತಲ್ಲ, ಇಂಜಿನಿಯರ್ ನೀವು ಕಲಿತಿರುವ ಟೀಚರ್ ಮಾಡಿದವೆ. ನಂದು ಸೆಕೆಂಡ್ ಪಿ ಯು ಸಿ ಆಯಿತು. ಸೆಕೆಂಡ್ ಪಿ ಯು ಸಿ ಆದಮೇಲೆ ಟೀಚರ್ ಟ್ರೈನಿಂಗ್ ಆಗುವಾಗ ಟೀಚರ್ ಟ್ರೈನಿಂಗ್ ಎಲ್ಲ ಮುಗೀತು. ಮುಗಿದಾದ್ಮೇಲೆ ಸೊ ನನಗೆ ಅವರು ಈ ರೀತಿ ಹೇಳ್ತಾ ಇದ್ರಲ್ಲ, ಆದರೂ ನಾನು ಒಂದು 6 ತಿಂಗಳೇನೋ ನಮ್ಮ ಊರಿಂದ ಒಂದು 4 ಕಿಲೋಮೀಟರ್ ದೂರ ಒಂದು ಕಾನ್ವೆಂಟಿಗೆ ಟೀಚಿಂಗ್ ಮಾಡಕ್ಕೆ ಹೋದೆ. ಟೀಚಿಂಗ್ ಮಾಡಕ್ಕೆ ಹೋದೆ, ನನಗೆ ಸಮಾಧಾನ ಸಿಗಲಿಲ್ಲ. ಆತನಿಗಾಗಿ ಹಾಡಾಡಬೇಕು, ಆತನಿಗೋಸ್ಕರ ಜೀವನ ಮಾಡಬೇಕು. ನನ್ನ ಜೀವನವೆಲ್ಲ ಬದುಕಿದ್ದರು ಸತ್ತರು ಯೇಸು ಕ್ರಿಸ್ತನಿಗಾಗಿ ಮುಡುಪಾಗಿಡಬೇಕು ಅಂಥೇಳಿ ನಾನು ನಮ್ಮ ತಂದೆ ಜಗಳ ಮಾಡ್ಕೊಂಡು ನಾನು ಬೆಂಗಳೂರು ಭಾಗಕ್ಕೆ ಓಡ್ ಬಂದೆ. ಬೆಂಗಳೂರು ಭಾಗಕ್ಕೆ ಬಂದಾದಮೇಲೆ ಯೇಸು ಕ್ರಿಸ್ತನ್ ನನ್ನ ಜೊತೆ ಹೇಗೆ ನನ್ನ ಆಸರೆಯಾಗಿ ನಡೆಸಿದ ಎಂಬುದಾಗಿ ಕೆಲವೊಂದು ವಿಷಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂದ್ಬಿಟ್ಟೆ ಬೆಂಗಳೂರು ಭಾಗದಲ್ಲಿ, ಒಂದು ಹೊತ್ತು ನಮ್ಮ ಮಾವ ಇದ್ದಾರೆ, ಅವ್ರ ಹತ್ರ ಎಲ್ಲ ಮನೆಗೆ ಹೋಗಿ ಇರ್ಬೋದು, ಆದರೆ ಅವ್ರು ಸ್ವಲ್ಪ ದಿನ ನೋಡಿಕೊಂಡ್ರು ಅಷ್ಟೆ. ಅವ್ರು ಒಳ್ಳೆಯವರೇ, ಆದರೆ ನನಗೆ ಅಲ್ಲಿರೋದಕ್ಕೆ ಇಷ್ಟ ಆಗಲಿ. ಯೇಸು ಕ್ರಿಸ್ತನಿಗಾಗಿ ನಾನು ಏನಾದರೂ ಮಾಡಬೇಕಂತ ನನ್ನ ಹೃದಯದಲ್ಲಿ ಉಂಟಾಯಿತು. ಪೇಂಟ್ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಟೀಚರ್ ಟ್ರೈನಿಂಗ್ ಮಾಡಿ
ಎಲ್ಲ ಬಿಟ್ಟು ತಂದೆ ಈ ಒಂದು ವಿಷಯಕ್ಕಾಗಿ, ತಂದೆ ಟೀಚರ್ ಆಗಬೇಕು, ಟೀಚರ್ ಟ್ರೈನಿಂಗ್ ಮಾಡಿದ್ದೀರಿ, ಆದರೂ ನಾನು ದೇವರಿಗಾಗಿ ಯೇಸು ಸ್ವಾಮಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ನೀವು ಬೆಂಗಳೂರು ಪಟ್ಟಣಕ್ಕೆ ಪೇಂಟಿಂಗ್ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಪೇಂಟಿಂಗ್ ಕೆಲಸ ನಾನು ಪ್ರಾರಂಭ ಮಾಡಿದೆ. ಆ ಪೇಂಟಿಂಗ್ ಕೆಲಸದಿಂದ ಏನು ದುಡ್ಡು ಬರ್ತಿತ್ತಲ್ಲ, ಆ ಪೇಂಟಿಂಗ್ ಕೆಲಸದಿಂದ ದುಡ್ಡು ಬರೋದನ್ನು ನಾನು ತೆಗೆದುಕೊಂಡು ಅದರಿಂದ ನಾನು ಎಗ್ ರೈಸ್ ತಿಂತಿದ್ದೆ. ಅದನ್ನು ತಿಂದ್ಬಿಟ್ಟು ಅದೇ ರೀತಿ ಮತ್ತೆ ಕೆಲಸ ಮಾಡ್ತಾಯಿದ್ದೆ. ಅದರಿಂದ ಬರೋ ಆ ದುಡ್ಡಿಂದ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆ ನಾನು ಸೇವೆಗೆ ಹೋಗ್ತಾಯಿದ್ದೆ. ಆದರೆ ಒಂದು ದಿನ ನಮ್ಮ ತಂದೆ, ಈಗ ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ತಂದೆಗೆ ಒಂದು ಮಾತು ಕೇಳಿದ್ದೆ ನಾನು, ನಾನು ಯೇಸು ಕ್ರಿಸ್ತನ ಸಿ ಡಿ ಮಾಡಬೇಕು, ಒಂದು ಹಾಡಾಡಬೇಕು, ಎಲ್ಲ ಜನಕ್ಕೆ ಗೊತ್ತಾಗಬೇಕು, ನನಗೆ ಸಹಾಯ ಮಾಡಿ ಅಂತ ಕೇಳಿದೆ. ನಮ್ಮ ತಂದೆ, ನೀನು ಯೇಸು ಕ್ರಿಸ್ತನ ಸೇವೆ ಮಾಡ್ತೀನಿ, ಯೇಸು ಕ್ರಿಸ್ತನಿಗಾಗಿ ಹೋಗ್ತೀನಂದ್ರೆ ನಿನಗೆ ತಿನ್ನೋದಕ್ಕೆ ಮಂಡಕ್ಕಿ ಕೂಡ ಸಿಗೋದಿಲ್ಲ ಅಂತ ನಮ್ಮ ಸೈಡ್ ಹೇಳ್ತಾರೆ. ನಿಮ್ಮ ಸೈಡ್ ಗೊತ್ತಿಲ್ಲ ಅಂದ್ರೆ ನಿನ್ ತಿನ್ನೋದಕ್ಕೇನೆ ಗತಿ ಇಲ್ದಂಗೆ ಆಗ್ಬಿಡ್ತಿ ಅಂತ ಹೇಳಿದ್ರು. ಅವಾಗ ಈ ಸತ್ಯವೇದದಿಂದ ಯೇಸು ನನಗೆ ನೇರವಾಗಿ ಮಾತಾಡಿದ್ರು, ನನಗಾಗಿ ಬದುಕುವಂತ ವ್ಯಕ್ತಿ ಅವನಿಗೆ ನನ್ನ ನಿದ್ರೆಯಲ್ಲಿ ಕೂಡ ನಾನು ಆಹಾರ ಕೊಡ್ಕೊಳ್ತೇನೆ. ಯೇಸು ಕ್ರಿಸ್ತನ್ ನನಗೆ ಸಹಾಯ ಮಾಡಿದ್ದ ಸಂಗತಿಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆ ಈ ರೀತಿಯಾಗಿ ಹೇಳಿಬಿಟ್ರು, ಆ ವಾಕ್ಯ ನನ್ನ ಜೊತೆ ಮಾತಾಡ್ತಾ ಇದೆ. ನಾನು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದೆ, ಯೇಸುವೆ ನಾನು ನಿನಗಾಗಿ ಹಾಡುವಂಥ ವ್ಯಕ್ತಿಯಾಗಬೇಕು, ಎಲ್ಲ ಕಡೆ ಈ ಹಾಡುಗಳೆಲ್ಲ ಹರಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದಾಗ, ಹೂವಿನ ಹಡಗಲಿ ಅಂತ ಒಂದು ಬಳ್ಳಾರಿ ಭಾಗದಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇದೆ, ಅಲ್ಲಿ ಪಾಸ್ಟರ್ ಹಾಲೇಶ್ ನಾಯ್ಕ ಎಂಬುದಾಗಿ ಅವರು ನನಗೆ ಕರೆದಿದ್ರು. ಇವತ್ತು ನೀವು ಈ ಆಶ್ರಯ ಟಿ ವಿಯಲ್ಲಿ ಟೆಸ್ಟಿಮನಿ ಹೇಳೋದಕ್ಕೆ ಕರೆದಿದ್ರ, ಅದೇ ರೀತಿ ಅವರು ಕೂಡ ನೀವು ಯೇಸು ಕ್ರಿಸ್ತನ ಬಗ್ಗೆ ಯಾವ ರೀತಿ ಬೆಳೀತಾ ಇದ್ದೀರಾ, ಬನ್ನಿ ನಮ್ಮ ಚರ್ಚಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ತಾಯಿಯ ಘಟನೆ ಹೇಳಿದೆ, ನನ್ನ ಜೀವನ ಹೇಳಿದೆ, ವಿದ್ಯಾಭ್ಯಾಸದ ಜೀವನ ಹೇಳಿದೆ, ಎಲ್ಲ ಹೇಳಿ ಒಂದು ಎರಡು ಹಾಡಾಡಿದೆ. ಹಾಡು ಹಾಡಿದ್ಮೇಲೆ ನಮ್ಮ ತಂದೆ ಏನಂದಿದ್ರು, ಇಲ್ಲಿ ನೀನು ಯೇಸು ಕ್ರಿಸ್ತನಿಗಾಗಿನೇ ಹೋಗ್ತಾ ಇದೀಯಾ, ನೀ ಯೇಸು ಕ್ರಿಸ್ತನಿಗಾಗಿ ಬದುಕಿದ್ರೆ ನೀ ತಿನ್ನೋದಕ್ಕೇನೆ ಮಂಡಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಿ. ಆದರೆ ಅಲ್ಲಿ ನಿಜವಾಗಿ ಹೇಳ್ತೇನೆ, ಅವರ ಚರ್ಚಿಂದ ಎಲ್ಲ ಜನ ಸೇರಿ ಈ ಹುಡುಗ ಎಷ್ಟು ಚೆನ್ನಾಗಿ ಹಾಡ್ತಾನಂಥೇಳಿ ಅವರು 15,000 ರೂಪಾಯಿ ಒಂದೇ ಸರಿ ನನಗೆ ಕಾಣಿಕೆ ರೂಪದಲ್ಲಿ ಕೊಟ್ಟರು. ನನಗೆ ಅದು ಆಶ್ಚರ್ಯ ಆಗ್ಬಿಡ್ತು. ಓ, ಆತನಗಾಗಿ ಬದುಕುವಂಥ ವ್ಯಕ್ತಿ ಕೊರತೆಯಲ್ಲಿ ಇರೋದಿಲ್ಲ. ಪ್ರಾಯದ ಸಿಂಹಗಳಿಗಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೇಸು ಕ್ರಿಸ್ತನ ಹುಡುಕೋರಿಗೆ ಕೊರತೆ ಇಲ್ಲ ಅನ್ನೋ ವಿಷಯ ಗೊತ್ತಾಯಿತು. ಆಮೇಲೆ ನಾನು ಬಂದು ನಮ್ಮ ಪಾಸ್ಟರ್ ಯಲಂಗು ನಾಯಕ್ ಅಂತ ಹೇಳಿದ್ನಲ್ಲ, ಅವ್ರ ಮುಂದೆ ಹೇಳಿದೆ ಈ ರೀತಿ ಇದೆ. ಅವ್ರು ಹೇಳಿದರು, ನಮ್ಮ ಚರ್ಚಲ್ಲಿ ಬೆಳೆದಂಥ ಹುಡುಗ, ನಾವು ಇವರಿಗೆ ಸಹಾಯ ಮಾಡೋಣಂತ ಅವರು ನಮ್ಮ ಚರ್ಚಿಂದನೂ ಕೂಡ 15,000 ರೂಪಾಯಿ ಸಹಾಯ, ಅಲ್ಲಿ 30,000 ರೂಪಾಯಿ. 2007ರಲ್ಲಿ ನಾನು ಹಾಡು ಯೇಸು ಕ್ರಿಸ್ತನಿಗಾಗಿ ನಂಬಿಕೆಯ ಹೆಜ್ಜೆ ಅಂತ ನಾನು ಟೈಟಲ್ ಇಟ್ಕೊಂಡು ಸಿ ಡಿ ಮಾಡಿದ್ದೀನಿ. ಆದರೆ ನನಗೆ ಇನ್ನೂ 30,000 ರೂಪಾಯಿ ಬೇಕಾಗಿತ್ತು. ಮತ್ತೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಆಸರೆ ಟಿ ವಿ ಮೂಲಕ ನನ್ನ ಸಾಕ್ಷಿಯನ್ನು ಕೇಳ್ತಾ ಇರುವಂಥ ಜನರಿಗೆ ಒಂದು ವಿಶೇಷವಾಗಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿನ್ನ ಯಾವುದೇ ಕೆಲಸದಲ್ಲಿ ನಾವು ಸೋತೋಗಿದ್ರು, ಯಾವುದೇ ಬಿಸ್ನೆಸ್ಸಲ್ಲಿ ನಾವು ಸೋತೋಗಿದ್ರು, ಯೇಸು ಕ್ರಿಸ್ತನು ಮಾರ್ಗ ತೆರೀತಾನೆ. ಆಮೇನ್. ಯೇಸು ಕ್ರಿಸ್ತನಿಂದ ಆಗದೇ ಇರುವಂಥ ವಿಷಯ ಯಾವುದೂ ಇಲ್ಲ, ಯಾವುದಿಲ್ಲ. ಪ್ರತಿ ಒಂದು ಜನಕ್ಕೆ ನಾನು ಹೇಳೋದಕ್ಕೆ ಇಷ್ಟ ಪಡೋದು ಏನಂದರೆ, ಆತನು ಆಶೀರ್ವಾದದ ಬಾಗಿಲಾಗಿದ್ದಾನೆ. ಯೇಸು ಕ್ರಿಸ್ತನು ಆಶೀರ್ವಾದದ ಬಾಗಿಲಾಗಿದ್ದಾನೆ. ನನ್ನ ಜೀವಿತದಲ್ಲಿ ನೋಡಿ, ನಮ್ಮ ತಂದೆಗೆ ಈ ರೀತಿ ಹೇಳಿದ್ದಾರೆ, ಆದರೆ ಯೇಸು ಕ್ರಿಸ್ತನು ಈ ರೀತಿ ನನ್ನನ್ನು ನಡೆಸ್ತಾ ಇದ್ದ. ಆವಾಗ ಮತ್ತೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಹೇಳಿದರು, ನೀನಂತೂ ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಈ ಸತ್ಯವೇದದಲ್ಲಿ ಯೆಸಾಯ 41:10 ಹೇಳ್ತಾರೆ. ಆ ಮಾತನ್ನು ಹಿಡ್ಕೊಂಡು ನಾನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ನಮ್ಮ ಮನೆಯಾಗೆ ಒಂದು ಫೋನ್ ಬಂತು.
ಬೆಂಗಳೂರು ಭಾಗದಲ್ಲಿ ನಮ್ಮ ಮಾವರು ಕೂಡ ಪೇಂಟರ್ ಮೇಸ್ತ್ರಿ ಆಗಿದ್ದಾರೆ. ಅವರು ಪೇಂಟ್ ಮೇಸ್ತ್ರಿ ಆಗಿದ ಕಾರಣ ನನಗೆ ಫೋನ್ ಮಾಡಿ, ಗಿರೀಶ್ ನೀನು ಸಿ ಡಿ ಮಾಡೋದು ನನಗೆ ಗೊತ್ತಾಗ್ತಾ ಇದೆ, ನಾನು ನಿನಗೇನು ಹೆಲ್ಪ್ ಮಾಡಬೇಕಂತ. ನನಗೇನೊಂದು 30,000 ಬೇಕು ಮಾಮ. 30 ನಾನು ನಿನಗೆ 40,000 ಕೊಡ್ತೇನೆ ನೀನು ಸಿ ಡಿ ಮಾಡಿ ಅಂತ. 2007 ನನ್ನ ಜೀವಿತದಲ್ಲಿ ಇದು ಜೀವಂತ ಸಾಕ್ಷಿಯಾಗಿ ಏನೂ ಇಲ್ಲದ ನನ್ನ ಬಾಳಲ್ಲಿ ಯೇಸು ಕ್ರಿಸ್ತನ ಆಶೀರ್ವಾದದ ಮಾರ್ಗ ತೆರೆದ. ಈ ಲೋಕದ ಆಸೆಗಳನ್ನೆಲ್ಲ ತ್ಯಜಿಸಿಬಿಟ್ಟು ನಾನು ದೇವರಿಗಾಗಿ. ನಿಜವಾಗಿ, ಯಾಕಂದರೆ ನೀವು ಟೀಚರ್ ಟ್ರೈನಿಂಗ್ ಮಾಡಿದ್ದೀರಿ ಅಂತ ಹೇಳ್ತೀರಿ, ಯಾಕಂದರೆ ನಿಮ್ಮ ಒಂದು ಕಲಿತ ಟೀಚರ್ ಟ್ರೈನಿಂಗ್ ಆ ಸಮಯದಲ್ಲಿ ಆ ಟೀಚರ್ ಟ್ರೈನಿಂಗ್ ಮಾಡಿದರೆ ಅದಕ್ಕೆ ತುಂಬ ಇದಿದೆ. ಅದನ್ನೆಲ್ಲ ಬಿಟ್ಟು ನಾನು ದೇವರ ಯೇಸುಗಾಗಿ ನಾನು ಜೀವಿಸ್ತೇನೆ, ಆ ತಂದೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಓಡಿ ಹೋಗಿ ಬೆಂಗಳೂರಲ್ಲಿ ಏನಿಲ್ಲದ ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ನೀವು ದೇವರನ್ನೇ ಆಶ್ರಯಿಸಿಕೊಂಡು ನಾನು ಬದುಕುವುದು ಯೇಸುಗಾಗಿ ಎಂಬ ತೀರ್ಮಾನ ತೆಗೆದುಕೊಂಡು ಹೋಗುವಾಗ ನಿಮಗೆ ದೇವರ ವಾಕ್ಯ, ಯಾಕೆಂದ್ರೆ ನೀವು ಹೇಳ್ತಾ ಇದ್ದೀರಿ ನಾನು ಸಣ್ಣ ಪ್ರಾಯದಿಂದ 6 ಯಾವಾಗ ನನ್ನ ತಾಯಿಯ ಜೀವಿತದಲ್ಲಿ ಆ ಒಂದು ಅದ್ಭುತವನ್ನು ನಾನು ಕಂಡೇನ, ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಹುಟ್ಟಿ ಬೆಳೆದು ಬಂದ ತನಕ ನನ್ನ ಜೀವಿತದಲ್ಲಿ ಕಾಣದಂಥ ಆ ಒಂದು ಅದ್ಭುತ ನನ್ನ ತಾಯಿಯ ಜೀವಿತದಲ್ಲಿ ಆಯಿತು. ಅದನ್ನು ಯಾವತ್ತಿಗೂ ನನಗೆ ಮರೀಲಿಕ್ಕೆ ಆಗಲ್ಲ. ಮನೆಯಲ್ಲಿ ಒಳಗದ್ದೆ ಇದೆ, ತಂದೆ ಕೂಡ ಒಳ್ಳೆಯ ತೊಂದರೆ ಕೊರತೆ ಇಲ್ಲ, ಅದನ್ನು ನೋಡದೆ ಎಲ್ಲವನ್ನು ಬಿಟ್ಟು ನಾನು ಯೇಸು ಬೇಕು ಅಂತ ಹೋಗುವಾಗ ದೇವರು ನಿಮಗೆ ಅದ್ಭುತವಾಗಿ ನಿಮ್ಮನ್ನು ಆಶೀರ್ವದಿಸಿದರಂತ. ಮುಂದೆ ಏನಾಯಿತು ಬ್ರದರ್? ಸೊ ಈಗ ನಮ್ಮ ತಂದೆ ಬಗ್ಗೆ ನಾನು ಹೇಳೋದಕ್ಕೆ ಬರ್ತೀನಿ. ನಮ್ಮ ತಂದೆ ಈ ರೀತಿಯಾಗಿ ಹೇಳಿದರು, ನಾನು ಹೇಳಿದ ಮೇಲೆ ನಾನು ನಮ್ಮ ತಂದೆಗಾಗಿ ಪ್ರಾರ್ಥನೆ ಮಾಡಿದೆ. ಆದರೆ ನಮ್ಮ ತಂದೆ ತುಂಬ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನೋ ಅಷ್ಟು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರು, ತುಂಬ ಕುಡಿತಾ ಇದ್ರು. ಒಂದಿನ ಅವ್ರು ಕುಡಿದು ಬಂದ ಮದ್ದಲ್ಲಿ ರಾತ್ರಿ ನಾವೆಲ್ಲರೂ ಮಲಗಿದ್ವಿ. ಮಲಗಿದ ಮೇಲೆ ಒಂದು ಮುಂಬತ್ತಿ ಇರುತ್ತಲ್ಲ, ಅದು ಟಿ ವಿ ಒಂದು ಬಾಕ್ಸ್ ಬರುತ್ತೆ, ಆ ಟಿ ವಿಯ ಹಿಂದೆ ಅದರ ಮೇಲೆ ಇಟ್ಟು ಎಲ್ಲ ನಮ್ಮ ತಂದೆ ಕುಡಿದ ಮದ್ದಲ್ಲಿ ಮಲಗಿಬಿಟ್ಟಿದ್ದಾರೆ. ನಾವು ಮಲಗಿಬಿಟ್ಟಿದ್ದೀವಿ ಬೆಡ್ ಮೇಲೆ. ಆ ಮುಂಬತ್ತಿ ಏನಾಗಿದೆ ಅಂದರೆ ಆ ಉರಿತ ಉರಿತ ಆ ಟಿ ವಿ ಹಿಂದ್ಗಡೆ ಬಾಕ್ಸ್ ಇರುತ್ತಲ್ಲ ಅದರ ಒಳಗೆ ಬಿದ್ದುಬಿಟ್ಟಿದೆ ಆ ಮುಂಬತ್ತಿ. ಅದು ಏನಾಗಿದೆ, ಬೆಂಕಿ ರೂಪದಲ್ಲಿ ಆ ಟಿ ವಿ ಫುಲ್ ಉರಿಯೋದಕ್ಕೆ ಪ್ರಾರಂಭ ಮಾಡಿದೆ. ಮನೆಯೊಳಗೆ ಉರಿತ 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 ಏನು ಮಾಡಿದೆ, ನಾವು ಮಲಗಿದ್ವಲ್ಲ ಆ ಬೆಡ್ಡನ್ನು ಹಿಡ್ಕೊಂಡ್ಬಿಟ್ಟೆ ನಾನು, ನಮ್ಮ ತಂದೆ, ನಮ್ಮ ತಾಯಿ. ಇನ್ನೇನು ನಮ್ಮನ್ನು ಪೂರ್ತಿ ಬೆಂಕಿ ಬಂದು ಆವರಿಸ್ಕೋಬೇಕು. ಆವಾಗ ನಾನು ಜೋರಾಗಿ ಕೂಗ್ಬಿಟ್ಟೆ ಆ ಬೆಂಕಿ ನೋಡಿಬಿಟ್ಟು. ನಾನು ನಮ್ಮ ತಾಯಿ ಎಲ್ಲ ಕೂಗಿ ಎದ್ದು ಅದೆಲ್ಲ ನೀರು ಹಾಕಿ ಅದೆಲ್ಲ ಆರಿಸಿದೆ. ಅವಾಗ ನಮ್ಮ ತಂದೆಗೆ ನಾನು ಬೈದು, ನೀನು ಕುಡಿದಿರೋ ಮದ್ದಲ್ಲಿ ಇದೆಲ್ಲ ಮಾಡಿ ನಮ್ಮ ಪ್ರಾಣ ಎಲ್ಲ ತೆಗೆದುಬಿಟ್ಟೆ ಅಂತ ಹಂಗೆ ಬೈದು. ಸೊ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆದಮೇಲೆ ಆ ಬೇಜಾರಲ್ಲಿ ಹೋಗಿ ಮತ್ತೆ ರಾತ್ರಿ ಹೋಗಿ ನಮ್ಮ ತಂದೆ ಕುಡಿದು ಬಂದು ನಾನು ಸಿ ಡಿ ಮಾಡಿದ್ನಲ್ಲ ಹಾಡ ಹಾಡಿದ್ದು, ಸಿ ಡಿ ಮಾಡಿದ್ರಲ್ಲಿ ನಮ್ಮ ಮಗ ಏನೋ ಇವನು ಏನೋ ಸಿ ಡಿ ಅಂಥೇಳಿ ಏನೋ ಹಾಡು ಹಾಡು ಯೇಸು ಕ್ರಿಸ್ತನ ಹಾಡು ಹಾಡು ಅಂಥೇಳಿ ಏನೋ ಮಾಡ್ತಾನಲ್ಲ ಅಂಥೇಳಿ ಒಂದು ದಿನ ಏನು ಮಾಡಿದ್ದಾರೆ, ಸಿ ಡಿ ಒಳಗೆ ನನ್ನ ಸಿ ಡಿ ತೊಗೊಂಡು ನಂಬಿಕೆ ಜೆ ಸಿ ಡಿ ತೊಗೊಂಡು ಹಾಕಿದ್ದಾರೆ ಕೇಳೋಣ ಅಂತ. ಕುಡಿದು ಮದ್ದದಲ್ಲಿ ಫುಲ್ ಕುಡಿದಿದ್ದಾರೆ, ದೇವ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಆದರೆ ಆ ಕುಡಿದ ಮದ್ದಲ್ಲಿ ಸಿ ಡಿ ಹಾಕಿದಾಗ ನಂದೊಂದು ಸಾಂಗ್ ಇದೆ, ಯೇಸು ಕ್ರಿಸ್ತನ ಒಂದು ಬರೆಸಿದ್ದಾರೆ. ಎಷ್ಟು ದಿನ ಎಷ್ಟು ಕಾಲ ನೀನು ಹೀಗೆ ಬಾಳ್ತೀಯ, ಈ ಲೋಕ ನಿನಗೆ ಶಾಶ್ವತ ಅಲ್ಲ, ಹುಟ್ಟುವಾಗ ಏನು ತಂದಿಲ್ಲ, ಸಾಯುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ, ಅದು ನಮ್ಮ ತಂದೆಗೋಸ್ಕರನೇ ನಾನು ಬರೆದಿದ್ದೆ ಆ ಸಾಂಗ್. ನಿಜವಾಗಿ ಹೇಳ್ತಾ ಇದ್ದೀನಿ, ಇವತ್ತಿನ ದಿನ ಅನೇಕ ಜನರು ಇವತ್ತಿನ ದಿನದಲ್ಲಿ ಕುಡಿತದ ಮದ್ದಲ್ಲಿ ಬಿದ್ದು ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಸರೆ ಟಿ ವಿ ಮೂಲಕ. ಅವತ್ತು ನಮ್ಮ ತಂದೆ ಆ ಹಾಡನ್ನು ಹಾಕ್ಕೊಂಡು ಎಷ್ಟು ದಿನ ಹೀಗೆ ಬಾಳ್ತೀಯ, ಏನು ನಿನ್ನ ಜೀವನ ಇಷ್ಟೇನಾ ಅಂತ ಆ ಹಾಡಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಡ್ಯಾನ್ಸ್ ಮಾಡ್ತಾ 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 ನನಗೂ ಗೊತ್ತಿಲ್ಲ ಇಲ್ಲಿ ತನಕ ಯೇಸು ಕ್ರಿಸ್ತನ ಹೊತ್ತು ಅವರನ್ನು ಮುಟ್ಟಿದ್ದಾರೆ ಆ ಹಾಡಿನ ಮೂಲಕ ಅವರನ್ನು ಮುಟ್ಟಿ. ಸೊ ಅವತ್ತು ಹೇಳ್ತಾ ಇದ್ದಾರೆ ಅವರು, ಇನ್ಮೇಲೆ ನಾನು ಕುಡಿಯೋದಿಲ್ಲ ಮಗನೇ, ನಾನು ಇನ್ಮೇಲೆ ಕುಡಿಯೋದಿಲ್ಲ, ಸಿ ಡಿ ಮಾಡ್ತೀನಿ ಯೇಸುವಿಗಾಗಿ ಹಾಡ್ತೀನಂತ ನಾನು ಹೇಳಿದಾಗ ನನ್ನನ್ನೇ ದ್ವೇಷ ಮಾಡಿದ್ದಂಥ ವ್ಯಕ್ತಿ ಇವತ್ತು ಹೇಳ್ತಿದ್ದಾನೆ, ನೀನು ಬರೆದಂಥ ಹಾಡಿನ ಮೂಲಕ ನನಗೆ ಯೇಸು ಕ್ರಿಸ್ತನ್ ಮುಟ್ತಾ ಇದ್ದಾನೆ, ನಾನು ಇನ್ಮೇಲೆ ಕುಡಿಯೋದಿಲ್ಲ.
ನನ್ನ ಜೀವಿತದಲ್ಲಿ ಸಂತೋಷದ ದಿನ ಏನಂದ್ರೆ ಆ ಹಾಡಿನ ಮೂಲಕವಾಗಿ ನಮ್ಮ ತಂದೆ ಕುಡಿಯೋದಂತೆ. ಮತ್ತೆ ಯೇಸುವಿನ ಕಂಡುಕೊಂಡು ರಕ್ಷಣೆ ಬಿಟ್ಟರೆ ಪೂರ್ತಿಯಾಗಿ ಯೇಸು ಕ್ರಿಸ್ತನನ್ನು ರಕ್ಷಣೆಗೆ ಬಂದರು. ಅದಾದ್ಮೇಲೆ ಯೇಸುವಿನ ನೀವು ಈ ರೀತಿಯಾಗಿ ಅಂಗೀಕಾರ ಮಾಡಿದ ಮೇಲೆ ಈ ಒಂದು ಈ ಸುವಾರ್ಥಿಕ ಸೇವೆಗೆ, ಯಾಕೆಂದ್ರೆ ತಂದೆ ರಕ್ಷಣೆ ಬಂದರು, ಸಿ ಡಿ ಅನ್ನು ಬಿಡುಗಡೆ ಮಾಡಿದ್ರು, ಇದೆಲ್ಲ ಮಾಡಿದಾಗ ನಿಮಗೆ ಈ ಒಂದು ಸುವಾರ್ಥಿಕ ಸೇವೆ ಮಾಡಲಿಕ್ಕೆ ನಿಮಗೆ ಹೇಗೆ ಪ್ರೇರಣೆ ಸಿಕ್ಕಿತ್ತು? ನಾನು ಸುವಾರ್ಥಿಕನಾಗಬೇಕಂತ ನನ್ನ ಹೃದಯದಲ್ಲಿ ಪ್ರೇರಣೆ ಆಗಿದ್ದೇನೆಂದರೆ ವಿಷಯ ತುಂಬ ಒಂದು ಒಳ್ಳೆಯ ಸಂಗತಿ ಇದು. ನಾನು ಒಂದಿನ ಬೆಂಗಳೂರಲ್ಲಿ ಪ್ರಾರ್ಥನೆಯಲ್ಲಿ ಕುಂತಿರುವಾಗ ಒಂದು ಫೋನ್ ಬಂತು ನನಗೆ. ಪೂರ್ತಿ ಫುಲ್ ನಾನು ಸುವಾರ್ಥಿಕನಾಗಿ ಇರೋದಕ್ಕೆ ಅಂತ ನಾನು ತೀರ್ಮಾನ ಮಾಡಿದ್ದು ಇದರ ಮೂಲಕ. ಇವತ್ತಿನ ದಿನ ಅನೇಕ ಜನರು ಮೋಸ ಮಾಡಿ ಮದುವೆ ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ಒಂದು ಅಮ್ಮಗೆ ಅವ್ರ ಲೈಫಲ್ಲಿ ತುಂಬ ಮೋಸ ಆಗಿಬಿಟ್ಟಿದ್ದೀನಿ, ಸಾಯ್ಬೇಕನ್ನೋ ಮೂಮೆಂಟಲ್ಲಿ ನಾನು ಈ ನಂಬಿಕೆ ಹೆಜ್ಜೆ ಸೀಡಿ ಅನ್ನೋದು ಅವರಿಗೆ ಸಿಕ್ಕಿದೆ. ಅದರಲ್ಲೊಂದು ಹಾಡಿದೆ, ಪ್ರಭುವೇ ಪ್ರಭುವೇ ಅವಮಾನ ಪಡಿಸಬೇಡಯ್ಯ, ನಿನ್ನನ್ನೇ ನಂಬಿದೆ ಈ ಜೀವ, ನನ್ನನ್ನು ನೀನು ಉಳಿಸುವಂತ. ಆ ಅಮ್ಮ ಅವರ ಯಜಮಾನನ ಕಾಟದಿಂದ ಸೋತತ್ತು ಬೇಸತ್ತು ನೇಣ ಹಾಕ್ಕೊಂಡು ಸಾಯ್ಬೇಕನ್ನೋ ಮೂಮೆಂಟಿಗೆ ಬಂದಿದೆ, ಮನೆಯಲ್ಲಿ ಸಮಾಧಾನನೇ ಇಲ್ಲ. ಅವಾಗ ಈ ಹಾಡು ಅವರಿಗೆ ಸಿಕ್ಕಿದೆ. ಆ ಹಾಡನ್ನು ಸಿಕ್ಕಿ ಅವರು ತುಂಬ ಅಳತಾ 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 ನನಗೆ ಫೋನ್ ಮಾಡಿದರು, ಬ್ರದರ್ ಈ ಹಾಡು ನೀವು ನಿಮ್ಮ ಸಿ ಡಿಯಲ್ಲಿ ಕೇಳ್ತಾ ಇದ್ದೀನಿ, ನಾನು ಸಾಯ್ಬೇಕಂತ ತೀರ್ಮಾನ ಮಾಡ್ಕೊಂಡು ನನಗಾಗಿ ಪ್ರೇಯರ್ ಮಾಡಿ ಅಂತ. ಆದರೆ ಅಮ್ಮ ಎಲ್ಲಿ ಯಾವ ಚರ್ಚಿಗೆ ಹೋಗ್ತಿಲ್ಲ, ಎಲ್ಲಿ ಹೋಗ್ತಾ ಇಲ್ಲ. ಆದರೆ ಒಂದು ಯಜಮಾನರು ತುಂಬ ಕಾಟ ಇದೆ, ತುಂಬ ಹಿಂಸೆ ಅಂದರೆ ತುಂಬ ಹಿಂಸೆ, ಸಾಯೋ ಮಟ್ಟಿಗೆ ಬಂದಿದ್ದಾರೆ. ಅವಾಗ ಈ ಹಾಡು ಅವ್ರ ಲೈಫಲ್ಲಿ ಕಾರ್ಯ ಮಾಡಿದೆ. ಕಾರ್ಯ ಮಾಡಿದಾಗ ಸೊ ಅವ್ರು ನನಗೆ ಫೋನ್ ಮಾಡಿದ್ದು, ಫೋನ್ ಮಾಡಿ ನಾವು ಪ್ರೇಯರ್ ಮಾಡಿದೆ. ಒಂದು ಈಗ ಈ ಟಿ ವಿಯ ಆಶ್ರಯ ಟಿ ವಿ ನೋಡ್ತಾ ಇದ್ದಾರೆ, ನಾವು ಅವರಿಗೆಲ್ಲ ಹೇಳ್ತೀವಿ, ನಿಮಗೆ ರೋಗ ಇರ್ಬೋದು, ನೀವು ಸಾಲದಲ್ಲಿರ್ಬೋದು, ನೀವು ಮರಣದಕ್ಕೆ ಹೋಗಿರ್ಬೋದು, ನಿಮ್ಮ ಜೀವನನೇ ಬೇಡ ಅಂತ ಇರ್ಬೋದು. ಅವತ್ತಿನ ದಿನ ಆ ಅಮ್ಮ ಕರೆ ಒಂದು ಫೋನ್ ಮಾಡಲಿಲ್ಲ ಅಂದರೆ ಅವತ್ತು ಅವ್ರು ಸತ್ತೋಗ್ಬಿಡ್ತಿದ್ರೇನು. ಆದರೆ ಆ ಅಮ್ಮ ಫೋನ್ ಮಾಡ್ತು, ನೀವು ನನಗಾಗಿ ಒಂದು ಪ್ರಾರ್ಥನೆ ಮಾಡಿ. ನಾವು ಯಾವುದೇ ವ್ಯಕ್ತಿಯಾಗಿರ್ಬೋದು, ಒಬ್ಬ ಮನುಷ್ಯ ಅಂದಮೇಲೆ ಒಂದು ಅವನಿಗೆ ಚಿಂತೆ ಇದ್ದೇ ಇರುತ್ತಿದ್ದೆ. ಆ ಅಮ್ಮ ಅವತ್ತು ನನಗೆ ಫೋನ್ ಮಾಡಿದಾಗ ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ, ಯೇಸುವಿನ ನಾಮದಲ್ಲಿ ಈ ತಾಯಿಗೆ ಯಾವ ಯಾವ ಕೊರತೆಗಳಿದೆಯೋ ಅದೆಲ್ಲ ಸರಿಯಾಗಲಿ ಅಂತ ಒಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿದಾಗ ಮಾರನೇ ದಿನ ಒಂದು ಸಿಹಿ ಸುದ್ದಿ ಏನಂದರೆ ನನಗೆ ಸಮಾಧಾನ ಆಗಿದೆ, ನನಗೆ ಮರಣದ ಭಯ ಬಿಟ್ಟೋಗಿದೆ ಅಂಥೇಳಿ. ಸೊ ಅವರು ನನಗೆ ಮತ್ತೆ ಕಾಲ್ ಮಾಡಿ ಹೇಳಿ ನನಗೊಂದು ಸ್ಥಳದಲ್ಲಿ ಕರೆದರು. ನನ್ನ ಹೃದಯದಲ್ಲಿ ಒಂದು ಆಸೆ ಇತ್ತು, ನಾನು ಯಾರ ಸಹಾಯ ಇಲ್ಲದೆ ಯೇಸು ಕ್ರಿಸ್ತನ ಸಹಾಯದಿಂದ ನಾನು ಸುವಾರ್ತೆಗೆ ಹೋಗಬೇಕಾಗುತ್ತೆ. ಆ ಸಮಯದಲ್ಲಿ ಹೋದಾಗ ನಾನು ನನ್ನ ಸುವಾರ್ತಿಕನಾಗುವುದಕ್ಕೆ ಏನೇನು ಬೇಕೋ, ಒಂದು ಟುವಾಲಿಂದ, ಒಂದು ಬೆರ್ಸಿಟ್ಟಿಂದ, ಒಂದು ಚಾಪೆಯಿಂದ, ಒಂದು ಸ್ಟೌವಿಂದ, ಒಂದು ಮನೆಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಆ ಅಮ್ಮ ತೆಗೆದುಕೊಂಡು ಬಂದೈತೆ. ಅವತ್ತು ಅದ್ಭುತ, ನಿಜವಾಗಿ ನಿಜ ಅದ್ಭುತ ಇದು. ಏನೆಂದರೆ ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತದೆ, ನಾನು ಅದ್ಭುತ ಸ್ವರೂಪನು ಎಂಬುದಾಗಿ. ಯೇಸು ಕ್ರಿಸ್ತನಿಗೋಸ್ಕರ ನಾನು ಸುವಾರ್ಥಿಕನಾಗೋದಕ್ಕೆ ಇದೇ ಕಾರಣ. ನಾನು ಯಾರ ಸಹಾಯ ಇಲ್ಲದೆ ಯೇಸುವಿಗಾಗಿನೇ ನಾನು ದೇವರು ಕರೆದಿದ್ದಾರೆ ನಿಜ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಈ ರೀತಿ ಆಗಬೇಕಂತ ನಂದು ಆಸೆ ಇತ್ತು. ಯಾರಿಗೆ ಗೊತ್ತಿರುತ್ತೆ, ಒಂದು ವ್ಯಕ್ತಿಗೆ ಚಾಪಿ, ಬೆರ್ಸಿಟ್ಟು, ಟುವಾಲು, ಅವನಿಗೆ ಏನೇನು ಬೇಕೋ ಅದೆಲ್ಲ ಸೌಕರ್ಯಗಳು, ಒಂದು ಮನೆಗೇನು ಬೇಕು. ಆಮೇಲೆ ಇಷ್ಟು ದಿನ ನಮ್ಮ ಮಾವರ ಮನೆಯಲ್ಲಿದ್ದೆ ಅಂತ ನಾನು ನಿಮಗೆ ಹೇಳಿದೆ ಬೆಂಗಳೂರು ಭಾಗದಲ್ಲಿ. ಆದರೆ ಅವತ್ತು ಆ ಅಮ್ಮ 15 ವರ್ಷದಿಂದ ಯಾವ ದೇವಾಲಯಕ್ಕೆ ಅದು ಕಾಣಿಕೆನೇ ಕೊಟ್ಟಿಲ್ಲ, ಮನೆಯಲ್ಲೇ ಕೂಡಿಟ್ಟಿದೆ. ಅವತ್ತಿನ ದಿನ ಅವರು ಒಂದು ಕಾಣಿಕೆ ತಂದು ನನಗೆ ಕೊಟ್ಟರು, ನಿಮ್ಮ ಇದು ಸೇವೆಗೆ ಯೂಸ್ ಮಾಡಿಕೊಳ್ಳಿ. ಅವಾಗ ನಾನು ಸುವಾರ್ಥಿಕನಾಗೋದಕ್ಕೆ ಇದೇ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ಕಾರಣ ಏನೆಂದರೆ ಅವರು ಈ ರೀತಿಯಾಗಿ ತಂದು ಕೊಟ್ಟಿದ್ದೇ ನಿಜವಾದ ಸಾಕ್ಷಿ ನನ್ನ ಲೈಫ್. ಅವತ್ತಿಂದ ಅನೇಕ ಜನ ಈ ಕರ್ನಾಟಕದಲ್ಲಿ ಯಾವ್ಯಾವ ವ್ಯಕ್ತಿ ಸೋತೋಗಿದ್ದಾನೋ ಆ ಮನೆಗೆ ಒಂದೊಂದು ಹಾಡಿನ ಮೂಲಕವಾಗಿ ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾನು ಹೋಗಿ ದೇವರ ಕಾರ್ಯ ಮಾಡಬೇಕಂತ ನಾನು ಅವತ್ತು ತೀರ್ಮಾನ ಮಾಡಿದ್ದೆ.
ಅವಾಗಲೇ ನಾನು ತೀರ್ಮಾನ ಮಾಡಿಕೊಂಡು ಅಟ್ ಮೂಮೆಂಟ್ ಅದೆಲ್ಲ ಬಂತಲ್ಲ, ಅವಾಗ ನಂದು ಒಂದು ಹಾಡಿದೆ, ತುಂಬ ಸುಂದರವಾದ ಹಾಡು. ಏನಂದರೆ, ನಾನು ಏನು ಇಲ್ಲದೆ ಇದ್ದೆ, ಆದರೆ ಯೇಸು ಕ್ರಿಸ್ತ, ನಾನು ಬಡವನಾಗಿದ್ದೆ, ಯೇಸು ಕ್ರಿಸ್ತ ನನ್ನ ಲೈಫಲ್ಲಿ ಬೆಳಕಾಗಿದ್ದೆ. ಆ ಒಂದು ಲೈನ್ ಹೇಳ್ತೀನಿ ನನ್ನ ಇಷ್ಟ, ಅದು ಏನಂದರೆ, ಈ ಬಡವನ ಬಾಳಲಿ ಬೆಳಕಾಗಿ ಬಂದೇ ಸಯ್ಯ, ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ. ಯಾಕಂದ್ರೆ ಏನಿಲ್ಲ, ಆದ್ರೆ ಯೇಸು ಕ್ರಿಸ್ತ ಎಲ್ಲ ಕೊಡ್ತಾ ಇದ್ದಾರೆ. ನಿಜವಾಗಿ ನಿಜವಾಗಿ ಪ್ರಿಯರೇ, ಸಹೋದರನ ಜೀವಿತದಲ್ಲಿ ಯಾವ ರೀತಿ ಅವರು ಇಂದು ಸುವಾರ್ತೆ ಸೇವೆಗೆ ಅವರು ಪ್ರೇರೇಪಿಸಲ್ಪಟ್ಟರು, ನಿಜವಾಗಿ ಒಂದು ಅದ್ಭುತವಾಗಿ. ಯಾಕಂದರೆ ಆಸೆ ಇತ್ತು, ಯಾರ ಸಹಾಯ ಇಲ್ಲದೆ ಯೇಸು ಸ್ವಾಮಿ ದೇವರು ನನ್ನನ್ನು ಸೇವೆಗೆ ಕರೆದಿದ್ದಾನೆ. ನಾವು ಯಾವಾಗ ನಮ್ಮ ಯೇಸುವಿನ ಮೇಲೆ ಭರವಸೆ ಇಟ್ಟು ನಾವು ಮುಂದಕ್ಕೆ ಹೋಗುತ್ತೇವೋ, ಆಗ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಆತನ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ ಎಂದು ಪ್ರಿಯರೇ. ಸಹೋದರ ಬ್ರದರ್, ನಿಮ್ಮ ತುಂಬ ಸಾಕ್ಷಿ ನಿಮ್ಮ ಒಂದು ಸುವರ್ತಿಕೆ ಈ ಸೇವೆಗೆ. ಈ ಸುವರ್ತಿಕೆ ಸೇವೆಗೆ ಇಳಿದ ಮೇಲೆ ನಿಮಗಾದ ಕೆಲವು ಅನುಭವಗಳು? ತುಂಬ ಅನುಭವಗಳಿವೆ, ತುಂಬ ಅನುಭವ. ಅದರಲ್ಲಿ ನಾನೊಂದು ಕೆಲವೊಂದು ಅನುಭವಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅನುಭವಕ್ಕೆ ಕಾರಣನೂ ಯೇಸು ಕ್ರಿಸ್ತನಾಗಿದ್ದ. ಹೌದು. ಎಂಥ ಎಂಥ ಅನುಭವಗಳಂದರೆ, ಒಂದಿನ ನಾನು ಪೇಂಟ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ನಲ್ಲ, ಆ ಏಣಿ ಹಾಕ್ಕೊಂಡು ಪೇಂಟ್ ಹೊಡಿತಾ ಇದ್ದೆ. ಪೇಂಟ್ ಹೊಡಿತಾ ಇದ್ದಾಗ ಫಸ್ಟ್ನೇ ಅನುಭವ ನನ್ನ ಜೀವಿತದಲ್ಲಿ ಆದಿತ್ತಿದೆ. ಆ ಪೇಂಟ್ ಕೆಲಸ ಮಾಡಿದಾದಮೇಲೆ ಆ ಕೈಯೆಲ್ಲ ಫುಲ್ ಪೇಂಟ್ ಆಗಿರುತ್ತೆ, ಅದನ್ನು ಆಯಿಲ್ ಹಾಕಿ ನಾವು ವಾಶ್ ಮಾಡಿ ಟಿನ್ನರ್ ಅಂತ ಬರುತ್ತೆ, ಆ ಟಿನ್ನರನ್ನು ಹಾಕಿ ಆಮೇಲೆ ಆ ಅನ್ನ ಹಿಂಗೆ ತಂದು ಹಿಂಗೆ ತಿನ್ನುವಾಗ ಎಲ್ಲ ಸ್ಮೆಲ್ ಆಗುತ್ತೆ, ಸ್ಮೆಲ್ ಫುಲ್ ಸ್ಮೆಲ್ ಬಂದ್ಬಿಡುತ್ತೆ, ವಾಸನೆ ಬಂದ್ಬಿಡುತ್ತೆ. ಯಾ ನಾನು ಹೇಳಿದೆ ಮೊದಲೇ, ನನ್ನ ತಂದೆ ತಾಯಿ ಚೆನ್ನಾಗಿ ಸಾಕಿದ್ದಾರೆ, ಹಾಸ್ಟ್ಲಲ್ಲಿ ಬೆಳೆದಿದ್ದೀನಿ. ಹೌದು. ಅಂಥ ವ್ಯಕ್ತಿ ಇವತ್ತು ಕ್ರಿಸ್ತನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ನನ್ನ ಜೀವಿತ ಮುಡಿಪಾಗಿಡಬೇಕಂತ ತಂದೆಯಿಂದ ಬಿಟ್ಟು ಬಂದಿದೆ. ಆವಾಗ ಆ ಅನ್ನ ತೆಗೆದುಕೊಂಡು ಹಿಂಗೆ ಬಾಯಲ್ಲಿ ಹಾಕಿದಾಗ ಒಂದು ಅನುಭವ ನನ್ನ ಲೈಫಲ್ಲಿ ಆಯಿತು. ಏನಂದರೆ, ದೇವರೇ ನಾನು ನಿನಗಾಗಿ ಬಂದಿದ್ದೀನಿ, ನಾನು ನಿನಗಾಗಿನೇ ಬದುಕಬೇಕು, ಈ ಲೋಕದ ಕೆಲಸ ಯಾವುದು ಮಾಡಬಾರ ಅಂಥೇಳಿ ಆ ಅನ್ನ ತಿನ್ನೋದು ಬಿಟ್ಟು ಹಾಗೆ ಕುತ್ಕೊಂಡ್ಬಿಟ್ಟೆ. ಕುತ್ಕೊಂಡು ಕಣ್ಣು ಮುಚ್ಕೊಂಡಿರುವಾಗಲೇ ಒಂದು ಲೈನ್ ನನ್ನ ಹೃದಯದಲ್ಲಿ ಬಂತು. ಏನಂದರೆ, ದೇವರೇ ಯೇಸಯ್ಯ, ಯೇಸಯ್ಯ, ಈ ಜೀವಕ್ಕೆ ಆಧಾರ ನೀನೇ, ನನ್ನ ಬಾಳಿಗೆ ಬೆಳಕು ನೀನೇ. ನೀವು ಅದನ್ನು ಹುಯ ಮಾಡ್ಕೊಳ್ಳಿ, ಒಂದು ಕೈಯಲ್ಲಿ ಅನ್ನ ಇದೆ, ಆ ಪೇಂಟ್ ಎಲ್ಲ ಆಗಿದೆ ಕೈ, ಆದರೆ ಆ ರಾಗ ತಿಂತ ರಾಗ ಬರ್ತಾ ಇದೆ. ಈ ಅನುಭವ ಇಲ್ಲಿ ತನಕ ಮರೆಯೋಕ್ಕಾಗಲ್ಲ. ಅದೇ ಟೈಮಲ್ಲಿ ಒಂದು ಫೋನ್ ಬಂತು. ನಾನೇನಂತ ಹೃದಯದಲ್ಲಿ ಏನು ಅನ್ಕೊಳ್ತಾ ಇದ್ದೀನಿ, ಯೇಸಪ್ಪ ನಿನಗಾಗಿನೇ ಕೆಲಸ ಮಾಡಬೇಕು, ಈ ಲೋಕದ ಕೆಲಸ ಯಾವ್ದು ಮಾಡಬಾರ್ದು. ಅಂದ ತಕ್ಷಣ ಒಂದು ಫೋನ್ ಬಂತು, ಆ ಫೋನಲ್ಲಿ ಒಂದು ಕರೆ ಬಂತು, ಗಿರೀಶ್ ನಾಯಕ್ ಅಂದರೆ ನೀವೇ? ಹೌದಪ್ಪ ನಾನೇ. ಬ್ರದರ್ ನಿಮ್ಮ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ, ನಾನು ನಿಮಗೊಂದು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೆ. ಏನು ಹೇಳಿ ಬ್ರದರ್, ನಾನು ನಿಮಗೆ ಇದ್ಮೇಲೆ ತಿಂಗಳು ತಿಂಗಳು ಏನು ರೇಷನ್ ಬೇಕೋ ಅದನ್ನೆಲ್ಲ ನಾನು ಕೊಡ್ತೀನಿ. ದೇವರಿಗೆ ಸ್ತೋತ್ರ. ಇದು ನನ್ನ ಮೊದಲನೇ ಅನುಭವ. ಮೊದಲನೇ ಅನುಭವ ನಿಜವಾಗಿ. ಯಾವ ವ್ಯಕ್ತಿ ಈ ಲೋಕದಲ್ಲಿ ನೋಡಿದರೆ, ಮನುಷ್ಯನಿಗೆ ಆಗೋದಿಲ್ಲ, ಅಣ್ಣ ತಮ್ಮಂದರಿಗೆ ಆಗೋದಿಲ್ಲ, ಪ್ರೀತಿನೇ ಇಲ್ಲ,
ಆ ಲೈನ್ ಒಂದು ಹೇಳುತ್ತದೆ, ಒಂದು ನಾನು ಆಗ್ಲೇ ಹೇಳಿದ್ನಲ್ಲ ಆ ಹಾಡಲ್ಲಿ ಒಂದು ಲೈನ್ ಹಾಕಿದ್ದೀನಿ, ಪ್ರೀತಿ ಪ್ರೀತಿಗಾಗಿ ಅನೇಕ ಜನ ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ನಿಜವಾದ ಪ್ರೀತಿ ಎಲ್ಲಿ ಸಿಗ್ತಾ ಇಲ್ಲ, ಯೇಸು ಕ್ರಿಸ್ತನ ಮಧ್ಯದಲ್ಲಿ, ಯೇಸು ಕ್ರಿಸ್ತನಲ್ಲಿ ನಿಜವಾದ ಪ್ರೀತಿ ಇದೆ. ಯಾಕೆಂದ್ರೆ ಅವ್ರು ಯಾರೋ ನಾವ್ಯಾರೋ ಗೊತ್ತಿಲ್ಲ, ಅವ್ರು ಮೈಸೂರು ಭಾಗದಲ್ಲಿ ಇದ್ದಾರೆ, ಅವ್ರ ಹೆಸರು ಆರ್ಮೋಗಮ್ಮ ಅಂತೇಳಿ. ಅವ್ರಿಗೆ ನಾನು ಇವತ್ತು ಈ ಆಸರೆ ಟಿವಿಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಮನೆ ಕಡೆ ಎಲ್ಲ ಸೌಕರ್ಯಗಳಿತ್ತು, ಎಲ್ಲ ಸೌಕರ್ಯ, ಆದರೆ ನಾನು ಯೇಸು ಕ್ರಿಸ್ತನಿಗೆ ಬಂದಾದ್ಮೇಲೆ ಮೊದಲನೇ ಅನುಭವ ನನ್ನ ಜೀವಿತದಲ್ಲಿ ಇದು ಜೀವಂತವಾಗಿ ನಡೆದಂಥದ್ದು ಏನಂದರೆ, ನನಗೇನೇನು ಬೇಕೋ ಅದೆಲ್ಲ ಅವ್ರು ಕೊಡೋದಕ್ಕೆ ಸಿದ್ಧ. ತುಂಬ ಇದು ಒಂದು ಸುಂದರವಾದ ಒಂದು ಅನುಭವ. ಇನ್ನೊಂದು ಅನುಭವ, ಯೇಸು ಕ್ರಿಸ್ತನಿಗಾಗಿಯೇ ನಾನು ಪ್ರಾಣ ತ್ಯಾಗ ಮಾಡಬೇಕಂತ ಮನಸ್ಸು ಬಂದ್ಬಿಡುತ್ತೆ ಅಂತ ಒಂದು ಅನುಭವ. ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ನಾನು ನಿಮಗೆ ಮೊದಲು ಹೇಳಿದೆ. ಎಸ್ ಎಲ್ ಸಿ ಹಂತದಲ್ಲಿ ಫೇಲ್ ಆದ್ಮೇಲೆ ಹೊಲಕ್ಕೆ ಕಳಿಸಿದ್ರು, ಹೊಲಕ್ಕೆ ಕಳಿಸಿದಾಗ ಅಲ್ಲಿ ನೀರು ಕಟ್ತಾ ಇದ್ದೆ. ನೀರು ಕಟ್ಟಿದಾಗ ಬೈಬಲಲ್ಲಿ ಹೇಳುತ್ತದೆ, ನೀನ್ ಮೇಲಾಣ ಲೋಕದಲ್ಲಿ ಹೋದ್ರು ನಾನು ಅಲ್ಲಿರ್ತೀನಿ, ನಿನ್ ಪಾತಾಳದಲ್ಲಿ ಹೋದ್ರು ನಾನು ಅಲ್ಲಿರ್ತೀನಿ, ನನ್ನನ್ನು ಬಿಟ್ಟು ನೀನು ಏನು ಮಾಡೋದಕ್ಕಾಗೋದಿಲ್ಲ. ಆ ಸಾಂಗೆ ಒಂದು ನಾನು ಬರೆದಿದ್ದೀನಿ, ಬಟ್ ಆ ಹಾಡು ಏನಾಗಿದೆ ಅಂದರೆ, ಒಂದು ಅಮ್ಮ ಒಂದು ತಾಯಿಗೆ ಮಕ್ಕಳು ಯಾರು ಪ್ರೀತಿ ಮಾಡಿ. ಈ ಆಸರೆ ಟಿವಿ ಮೂಲಕ ನಿಮಗೊಂದು ವಿಶೇಷವಾದ ಸೂಚನೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇದನ್ನು ಯಾರು ಮರಿಬೇಡ್ರಿ. ತಂದೆ ತಾಯಿಗಳನ್ನು ನಾವು ನೀವು ಸನ್ಮಾನ ಮಾಡಿ. ಅವತ್ತಿನ ದಿನ ನಾನು ಬೇರೆಗಾಗಿ ನನಗೆ ಅಳೋ ಬರೋದಿಲ್ಲ, ಆ ತಾಯಿ ನನ್ನನ್ನು ಕರೆದ್ಬಿಟ್ಟು ನನ್ನ ಕೈಯಲ್ಲಿ ಕೈ ಹಾಕಿ, ಮಗನೇ ನನಗೆ ಪ್ರೀತಿ ಮಾಡೋರು ಯಾರೂ ಇಲ್ಲ, ನನಗೆ ಪ್ರೀತಿ ಮಾಡೋರು ನಿನಗೆ ಯೇಸು ಕ್ರಿಸ್ತನು ಕೊಟ್ಟಂಥ ಹಾಡುಗಳ ಮೂಲಕ ನನ್ನ ಜೀವನ ಕಳೀತಾ ಇದೆ ನೋಡು ಅಂಥೇಳಿ ಅವ್ರು ನನಗೆ ಹಾಡಾಕಿ ಕೇಳಿಸಿ. ಅವ್ರ ಮಕ್ಕಳು ಎಲ್ಲರೂ ಅವರನ್ನು ಒದ್ಬಿಟ್ಟು ಚಿಕ್ಕ ವಯಸ್ಸಿಂದ ಅವರನ್ನು ಸಾಕಿರ್ತಾರೆ, ಮುದ್ದಾಡಿರ್ತಾರೆ, ಆದರೆ ಮುಪ್ಪಿನಲ್ಲಿ ಅವರನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಆ ಅಮ್ಮ ಅವತ್ತು ನನಗೆ ನನ್ನ ಮುಂದೆ ಕಣ್ಣೀರಿಡ್ತ, ನಾನು ಈ ಅನುಭವ ನನಗೆ ಇಲ್ಲಿ ತನಕ ಮರೆಯೋದಕ್ಕಾಗೋದಿಲ್ಲ. ನೀವು ನನಗೆ ತುಂಬ ದುಃಖ ತರಿಸ್ತಾ ಇದ್ದೀರ, ಅನುಭವಗಳನ್ನು ನನಗೆ ನೀವು ಹೇಳೋದಕ್ಕೆ ಹೇಳ್ತಾ ಇರುವಾಗ ನನಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಜವಾಗಿ. ಯಾಕೆಂದರೆ ನಾನಿನ್ನು ಚಿಕ್ಕ ಬಾಲಕ, ಒಂದು ಆವಾಗ ನನಗೆ ಒಂದು 23-24 ಏಜ್ ಆಗಿರೋ ಆ ಸಮಯದಲ್ಲಿ ನನ್ನ ತೊಡೆ ಮೇಲೆ ಮಲಗಿ ತುಂಬ ವಯಸ್ಸಾದಂಥ ಅಮ್ಮ ಅವರು ಹಾಡು ಕೇಳ್ತಾ ಕೇಳ್ತಾನೆ, ಒಂದು ಪಲ್ಲವಿ ಕೇಳ್ತಾ ತಮ್ಮ ಪ್ರಾಣ ಬಿಟ್ಟು ಬಿಟ್ಟರು. ಕಣ್ಣೀರೆ ನನ್ನ ಜೀವನ, ಕಣ್ಣೀರೆ ನನ್ನ ಜೀವನ, ಯಾರು ಇಲ್ಲ ನನ್ನ ಕಷ್ಟ ಕೇಳುವರು, ಯಾರು ಇಲ್ಲ ನನ್ನ ಕಷ್ಟಕ್ಕೆ. ಅವಾಗ ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಎಷ್ಟೋ ಜನ ಕಷ್ಟ, ಎಷ್ಟೋ ಜನ ದುಃಖದಲ್ಲಿದ, ಎಷ್ಟೋ ಜನಕ್ಕೆ ಪ್ರೀತಿ ಸಿಗ್ತಾ ಇಲ್ಲ. ನಾನು ಆ ಯೇಸು ಕ್ರಿಸ್ತನ ಸುವಾರ್ತೆ ಮೂಲಕ ಯಾವ ಯಾವ ವ್ಯಕ್ತಿ ಶೋಧನೆಯಲ್ಲಿದ್ದಾನೋ, ಯಾವ ಯಾವ ವ್ಯಕ್ತಿ ಸಾಯ್ಬೇಕು ಅನ್ಕೊಂಡಿದ್ದಾನೋ, ಅಂತ ವ್ಯಕ್ತಿಗಳ ಮಧ್ಯೆ ಹೋಗಿ ನಾನು ಯೇಸು ಕ್ರಿಸ್ತನ ಅಂತ ವ್ಯಕ್ತಿಗೆ, ಯೇಸುವೆ ನಿಜವಾದ ದೇವರು, ಆತನ ವಾಕ್ಯ ಹೇಳ್ತದೆ, ಎಲೈ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಈ ಸತ್ಯವೇದದಲ್ಲಿ ಆ ಮಾತು ಬರುತ್ತೆ. ಎಷ್ಟೇ ಜನ ನಿಂದನೆ ಮಾಡಲಿ, ಹಿಂಸೆ ಕೊಡಲಿ, ಎಷ್ಟೇ ಜನ ಗೇಲಿ ಮಾಡಲಿ, ಆದರೂ
ಆ ಅಮ್ಮ ನನ್ನ ಮಡಿಲಲ್ಲಿ ಪ್ರಾಣ ಬಿಟ್ಟಳು. ಅದಕ್ಕಾಗಿ ಈ ಪ್ರಾಣ ಹೋದ್ರೂ ಪರವಾಗಿಲ್ಲ, ಯೇಸು ಕ್ರಿಸ್ತನಿಗಾಗಿ ನಾನು ಸುವಾರ್ತೆ. ಇದು ನನ್ನ ಎರಡನೇ. ನೀವು ಏನು ಅನುಭವ ಕೇಳ್ತಾ ಹೋದ್ರೆ ನನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಜ ಪ್ರಿಯರೇ, ನಿಜವಾಗಿ ಅವರು ಹೇಳಿದಂಥ ಒಂದು ಅವರ ಜೀವಿತದಲ್ಲಿ ಆದ ಅನುಭವ ಈ ದಿನಮಾನಗಳು ನಾವು ನೋಡ್ತೇವೆ. ಅನೇಕ ತಂದೆ ತಾಯಿಗಳನ್ನು, ಅನೇಕ ತಂದೆ ತಾಯಿಗಳು ತನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರುವಾಗ, ಆದರೆ ತಂದೆ ತಾಯಿಗಳು ಈಗ ಈಗಿನ ಮಾಡಿದರೆ ಅವರು ಇರುವುದು ವೃದ್ಧಾಶ್ರಮದಲ್ಲಿ, ಅಥವಾ ಅನೇಕ ತಂದೆ ತಾಯಿ ಮಗಳಿಗೆ ಕೆಲವು ಮನೆಗಳಿಗೆ ನಾವು ವಿಸಿಟ್ ಮಾಡುವಾಗ ಕೂಡ ನಮಗೆ ಗೊತ್ತಾಗುತ್ತದೆ ಅವರಿಗೆ ಸರಿಯಾದ ಒಂದು ಆಹಾರ ಕೊಡುವವರಿಲ್ಲ, ಊಟ ಮಾಡಿ ಕೊಡುವವರಿಲ್ಲ, ಅವರನ್ನು ಸರಿಯಾಗಿ ಅವರಿಗೆ ನಡೀಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರನ್ನು ಪ್ರೀತಿಯಿಂದ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮಕ್ಕಳು ಒಳ್ಳೆ ವ್ಯಕ್ತಿಗಳಾಗಬೇಕು, ಅವರು ಒಳ್ಳೆ ರೀತಿ ಆಗಬೇಕು. ಆದರೆ ಮಕ್ಕಳು ಈ ದಿನ ತನ್ನ ತಂದೆ ತಾಯಿಗೆ ಯಾವುದೇ ಆಧಾರವಾಗಿರುವುದಿಲ್ಲ ಪ್ರಿಯರೇ. ಆದರೆ ಈ ಸಹೋದರನು ತನ್ನವರ ಜೀವಿತದಲ್ಲಿ ನಡೆದ ಘಟನೆ, ಯಾಕೆಂದರೆ ತಾಯಿ ಕಣ್ಣೀರಿಟ್ಟು ಆ ಹಾಡುಗಳನ್ನು ಕೇಳುತ್ತಾ ಕೇಳುತ್ತಾ ಎಲ್ಲರೂ ನನ್ನನ್ನು ಬಿಟ್ಟಿದ್ದಾರೆ, ಎಲ್ಲ ಮಕ್ಕಳಿದ್ದರು, ಎಲ್ಲ ಇತ್ತು, ಆದರೆ ಆ ಸಮಯದಲ್ಲಿ ಆ ಒಂದು ಸಣ್ಣ ಪ್ರಾಯದಲ್ಲಿ ಅವರಿಗೆ 24 ವರ್ಷ ಪ್ರಿಯರೇ, ನೀವು ಆಲೋಚನೆ ಮಾಡಿ, ಆ ಒಂದು ಸಣ್ಣ ಪ್ರಾಯದಲ್ಲಿ ಅವರ ತೊಡೆ ಮೇಲೆ ಮಲಕ್ಕೊಂಡು ಅವರು ಪ್ರಾಣ ಬಿಟ್ಟರು. ಅವರು ಆ ಒಂದು ಸಮಯದ ಅನುಭವವನ್ನು ಅವರು ಹಂಚುತ್ತಾ ಇದ್ದರು. ಅದೇ ರೀತಿ ಇದನ್ನು ಎಷ್ಟೋ ತಾಯಿಯಂದಿರು, ಎಷ್ಟೋ ತಂದೆಯಂದಿರು ಇದೇ ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಪ್ರಿಯರೇ, ಇದನ್ನು ವೀಕ್ಷಿಸುತ್ತಿರುವ ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿ. ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು. ದೇವರ ವಾಕ್ಯದಲ್ಲಿ ಕೂಡ ನಾವು ಕೇಳ್ತೇವೆ, ನಿಮ್ಮ ತಂದೆ ತಾಯಿಗಳನ್ನು ನೀವು ಗೌರವಿಸಿ ಆಧರಿಸಿ ಎಂದು. ಯಾಕೆಂದರೆ ನಾವು ನಮ್ಮ ತಂದೆ ತಾಯಿಗಳನ್ನು ಆಶೀರ್ವಾದ ಗೌರವಿಸುವುದಾದರೆ ಮಾತ್ರ ನಮಗೆ ಆಶೀರ್ವಾದ, ಇಲ್ಲದಿದ್ದರೆ ಇಲ್ಲ ಪ್ರಿಯರೇ. ಯಾಕೆಂದರೆ ಸಹೋದರನ ಮೂಲಕ, ಅವರು ಆಡಿದಂಥ ಹಾಡಿನ ಮೂಲಕ ನಿಮಗೆ ಕೂಡ ಇದು ಉತ್ತೇಜನವಾಗಿದೆ. ನಾವು ಯಾವತ್ತೂ ಕೂಡ ನಮ್ಮ ತಂದೆ ತಾಯಿಗಳನ್ನು, ಎಂಥ ತಂದೆ ತಾಯಿಗಾಗಿರಲಿ, ಅವರು ಏನೇ ತಪ್ಪು ಮಾಡಿರುವಾಗಲಿ, ಕುಡಿಕರಾಗಿರಲಿ, ಯಾರೇ ಆಗಿರಲಿ, ಆದರೆ ನಮ್ಮ ತಂದೆ ತಾಯಿಯನ್ನು ನಾವು ಸನ್ಮಾನಿಸಲೇಬೇಕು, ನಾವು ಗೌರವಿಸಲೇಬೇಕು. ಯಾಕೆ ಮೊದಲು ಅವರು ಹೇಳಿದಾಗ ನನಗೆ ಕೂಡ ನೆನಪು ಬರ್ತಾ ಇತ್ತು, ನಮ್ಮ ತಂದೆ ಕೂಡ ಕುಡಿಯುವವರಾಗಿದ್ದರು. ಆಗ ಬೈತಾ ಇದ್ದೆ, ಯಾವಾಗ ಯೇಸುಸ್ವಾಮಿಯನ್ನು ಕಂಡುಕೊಂಡೆನೆ ಆಗ ನಾನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಿಯರೇ, ನಾವು ತಂದೆ ತಾಯಿಯನ್ನು ಪ್ರೀತಿಸುವವರಾಗಿರಬೇಕು ನಿಜವಾಗಿ. ಮತ್ತೆ ಮುಂದೆ ಬ್ರದರ್, ನಿಮ್ಮ ಈ ಸುವಾರ್ತೆಗೆ ಮತ್ತು ನಿಮ್ಮ ಮುಂದಿನ ಗುರಿ ಮತ್ತು ನಿರೀಕ್ಷೆ? ಈ ನನ್ನ ಮುಂದಿನ ಗುರಿ ಏನಂದರೆ, ನಾನು ಹಾಸ್ಟೆಲಲ್ಲಿ ಬೆಳೆದೆ ಅಂತ ಹೇಳಿದೆ ನಿಮಗೆ. ಅನೇಕ ಜನರಿಗೆ ನಾನು ಅನೇಕ ಹಳ್ಳಿಗಳನ್ನು ನಾನು ಸಂಚಾರ ಮಾಡಿದ್ದೀನಿ, ಅನೇಕ ಹಳ್ಳಿಗಳಿಗೆ ನಾನು ಸುವಾರ್ತೆಗೆ ಹೋಗಿದ್ದೀನಿ. ಅಲ್ಲೆಲ್ಲ ಎಷ್ಟೋ ಜನರಿಗೆ ವಿದ್ಯಾಭ್ಯಾಸದ ಕೊರತೆ, ವಿದ್ಯಾಭ್ಯಾಸ ಕೊಡೋದಕ್ಕಾಗ್ತಾ ಇಲ್ಲ. ಅಂಥವರಿಗಾಗಿ ದೇವ್ರ ಚಿತ್ತ ಇದ್ದರೆ ಒಂದು ಅಂಥವರಿಗಾಗಿ ಒಂದು ಹಾಸ್ಟೆಲ್ ಮಾಡಬೇಕು ಮಕ್ಕಳಿಗೆ, ವಿದ್ಯಾಭ್ಯಾಸ ಇಲ್ಲದ ಮಕ್ಕಳಿಗಾಗಿ. ಆಮೇಲೆ ನಾನು ಹೇಳಿದೆ, ಹಾಡು ಕೇಳ್ತಾನೆ ಒಂದು ತಾಯಿ ಈ ರೀತಿಯಾಗಿ. ಹೌದೌದು, ಅನೇಕ ತಂದೆ ತಾಯಿಗಳಿಗೆ ಪ್ರೀತಿ ಇಲ್ಲ, ವಯಸ್ಸಾದ ಮೇಲೆ ಪ್ರೀತಿ ಕೊಡಬೇಕು. ಅವರಿಗಾಗಿ ಒಂದು ದೇವ್ರು ನನ್ನ ಮೂಲಕ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಗುರಿ ಹೇಳ್ತಾ ಇದ್ದೀನಿ. ಹೌದೌದು, ಒಂದು ಆಸೆ ಹೃದಯದಲ್ಲಿರುವಂಥ ಆಸೆ, ಅವರಿಗಾಗಿ ಒಂದು ಅವರನ್ನು ನಾನು ನೋಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ನನಗೆ ಕೊಡಲಿ. ಆಮೇಲೆ ನಂದು ಕೊನೆ ಆಸೆ ಏನಂದರೆ, ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಅನೇಕ ಜನರು ಮರಣದಲ್ಲಿ ಇದ್ದಾರೆ, ಅವರಿಗೊಂದು ಯಾರಾದರೂ ಒಂದು ಪ್ರೀತಿ ಮಾತು ಹೇಳ್ತಾರಪ್ಪ ಅಂತ ಕಾಯ್ತಾ ಇದ್ದಾರೆ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಸರೆ ಟಿ ವಿ ನೋಡ್ತಾ ಇರುವಂಥ ದೈವ ಜನರೇ, ಈ ಲೋಕದಲ್ಲಿ ನೀನು ನಂಬಿದ ನೆಂಟರು ನಿನಗೆ ಪ್ರೀತಿ ಕೊಡೋದಿಲ್ಲ. ಈ ಲೋಕದ ಜನರು ನಿನ್ನ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನ ಯೇಸು ಕ್ರಿಸ್ತನು ನನ್ನ ಹೃದಯ ನೋಡಿ ಪ್ರೀತಿ ಮಾಡಿದ ದೇವರು ನಿನಗೆ ಇವತ್ತು ಈ ದಿನ ನಿನಗೆ ಕರೀತಾ ಇದ್ದಾನೆ. ಏನೋ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಎಂಬುದಾಗಿ ನೀನು ಕೂತ್ಕೊಂಡಿಲ್ಲ, ಯೇಸು ಕ್ರಿಸ್ತನು ಇವತ್ತು ನಿನಗೆ ಕರೀತಾ ಇದ್ದಾನೆ. ಆತನು ನಿನ್ನನ್ನು ಬೆಳೆಸುವ ದೇವರಾಗಿದ್ದಾನೆ, ನಡೆಸುವ ದೇವರಾಗಿದ್ದಾನೆ, ಕಾಯುವ ದೇವರಾಗಿದ್ದಾನೆ. ಅದಕ್ಕಾಗಿ ನನ್ನ ಗುರಿ ಇದೆ, ಯಾರು
ಜೀವನನೇ ಬೇಡ, ಇನ್ನು ಮುಂದೆ ಬದುಕೋದು ಬೇಡ, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು, ನನ್ನ ಪ್ರೀತಿ ಮಾಡೋರೇ ಇಲ್ಲ ಅಂತ ಇರೋ ಜನರಿಗೆಲ್ಲ ಯೇಸು ಕ್ರಿಸ್ತನ ಸುವಾರ್ತೆ ಹೇಳಬೇಕು. ನನ್ನ ಉಸಿರಿರೋ ದಿನವೆಲ್ಲ ನಾನು ಯೇಸು ಕ್ರಿಸ್ತನಿಗೆ ಹಾಡ್ತಾ ಇರಬೇಕು. ಇವತ್ತು ನಂಬಿಕೆ ಹೆಜ್ಜೆ 9 ವ್ಯಾಲಿಮನ್ ಮಾಡಿದ್ದೀನಿ. ಈ ಚಿಕ್ಕ ಪ್ರಾಯದಲ್ಲಿ ಯೇಸು ಕ್ರಿಸ್ತ ನನಗೆ ನಂಬಿಕೆ ಹೆಜ್ಜೆ 9 ವ್ಯಾಲಿ ಮಾಡೋ ಹಾಗೆ ಸಹಾಯ ಮಾಡಿದ್ದಾರೆ. ನೀವು ನಮಗಾಗಿ ಪ್ರಾರ್ಥನೆ ಮಾಡಿ, ಇನ್ನೂ ಹೆಚ್ಚಿನ ಸೇವೆ ದೇವರು ನಮಗೆ ನೀಡಿ. ನಿಜವಾಗಿ ನಮ್ಮ ಆಸರೆ ಟಿವಿ ವೀಕ್ಷಿಸಿರುವವರು ಕೂಡ ನಿಮಗಾಗಿ ನಾನು ಕೇಳಿಕೊಳ್ತೇನೆ, ಅವರ ಸೇವೆಗಾಗಿ ಮತ್ತು ಅವರ ಒಂದು ಸೀಡಿಗಾಗಿ. ಇನ್ನೂ ಯಾಕಂದರೆ ಈಗಲೇ 9 ವಾಲ್ಯೂಮ್ ಅವರು ಬಿಟ್ಟಿದ್ದಾರೆ, ಇನ್ನು ಹೆಚ್ಚಿನ ವಾಲ್ಯೂಮನ್ನು ದೇವರು ಬಿಡುವುದಕ್ಕೆ, ಒಳ್ಳೊಳ್ಳೆ ಸೀಡಿಗಳನ್ನು ದೇವರು ಒಳ್ಳೊಳ್ಳೆ ಹಾಡುಗಳನ್ನು ಕೊಡುವುದಕ್ಕೆ ದೇವರು ನೀವು ಪ್ರಾರ್ಥನೆ ಮಾಡಿ, ಅವರಿಗೆ ಬೇಕಾದೆಲ್ಲವನ್ನು ಒದಗಿಸಿಕೊಡುವುದಕ್ಕಾಗಿ. ನಿಜವಾಗಿ ನಮ್ಮ ಮಧ್ಯದಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ, ನಿಮ್ಮ ಸಾಕ್ಷ್ಯವನ್ನು ಹಂಚಿಕೊಂಡಿದ್ದೀರಿ, ದೇವರು ನಿಮ್ಮ ಜೊತೆಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದನ್ನು ಹಂಚಿಕೊಂಡಿದ್ದೀರಿ. ಇದನ್ನು ಕೇಳಿದಂಥ ಎಲ್ಲರ ಜೀವಿತದಲ್ಲಿ ಅದೊಂದು ಆಶೀರ್ವಾದವಾಗಿದೆ, ಉತ್ತೇಜನವಾಗಿದೆ ಅಂತ ನಾನು ನಂಬುತ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಈವರೆಗೆ ನಿಮ್ಮ ಜೀವಿತದಲ್ಲಿ ಆದಂಥ ದೇವರು ಮಾಡಿದಂಥ ಕಾರ್ಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಇನ್ನೊಂದು ಆವರ್ತಿ ನಾನು ನಿಮಗೆ ತುಂಬ ಉತ್ಪನ್ನ ಸಲ್ಲಿಸ್ತೇನೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ಕೂಡ ಯೇಸು ಕ್ರಿಸ್ತನ ಆಶೀರ್ವಾದ. ಪ್ರಿಯ ವೀಕ್ಷಕರೇ, ನೀವು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಬ್ರದರ್ ಗಿರೀಶ್ ನಾಯಕ್ ಬೆಂಗಳೂರು ಅವರು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅವರ ಜೀವಿತದಲ್ಲಿ ಯಾವ ರೀತಿ ಅವರು ದೇವರು ಆರಿಸಿಕೊಂಡರು, ಯಾವ ರೀತಿ ಅವರು ದೇವರಿಗಾಗಿ ಬೆಳೆದರು, ಒಂದೇ ಒಂದು ಇವರ ಆ ಸಾಕ್ಷಿಯಿಂದ ನಮಗೆ ಉತ್ತೇಜನ. ಯಾಕೆಂದರೆ ನಾವು ಯಾವಾಗ ದೇವರ ವಾಕ್ಯವನ್ನು ಓದಲಿಕ್ಕೆ ಆಸೆ ಪಡುತ್ತೇವೋ, ನಾವು ದೇವರನ್ನು ಯೇಸುವಿನ ಹಿಂಬಾಲಿಸಲು ನಾವು ಒಂದು ಆಸೆ ಪಡುತ್ತೇವೋ, ಆತನಿಗಾಗಿ ನಿಲ್ಲಬೇಕು, ಆತನನ್ನು ಬಿಟ್ಟು ಹೋಗಬಾರ್ದು, ಆತನೇ ಬೇಕೆಂದು ನಂಬಿಕೆಯೊಂದಿಗೆ ನಾವು ಹೋಗುವುದಾದರೆ, ಯಾಕೆಂದರೆ ಅವರ ಸೀಡಿ ಕೂಡ ನಂಬಿಕೆ ಹೆಚ್ಚೆ, ನಾವು ನಂಬಿಕೆಯಿಂದ ಮುಂದಕ್ಕೆ ಹೋಗುವಾಗ ದೇವರು ಬೇಕಾದೆಲ್ಲ ಬಾಗಿಲುಗಳು ತೆರೆದು ಕೊಡ್ತಾನೆ, ಎಲ್ಲ ಅವಶ್ಯಕತೆಗಳು ದೇವರು ಸಂಧಿಸ್ತಾನೆ. ನಾವು ಯಾವುದಕ್ಕಾಗಿ ಕೂಡ ಒಂದು ಇದಕ್ಕಾಗಿ ನಾವು ಓಡುವ ಅವಶ್ಯಕತೆ ಇಲ್ಲ, ಅದಾಗಿಯೇ ಬರುತ್ತೆ. ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗೆಲ್ಲ ನಿಮ್ಮ ಹಿಂದೆ ಬರುತ್ತದೆ. ನಾವು ಯಾವಾಗ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ನಾವು ತವಕ ಪಡುವುದಾದರೆ ನಾವು ಯಾವುದನ್ನು ಹುಡುಕಿ ಹೋಗುವ ಅವಶ್ಯಕತೆ ಇಲ್ಲ, ಎಲ್ಲವೂ ನಮ್ಮ ಹಿಂದಿನಿಂದ ಬರುತ್ತದೆ. ಪ್ರಿಯರೇ, ನಿಜವಾಗಿ ಈ ಒಂದು ಕಾರ್ಯಕ್ರಮ ನಿಮಗೆ ತುಂಬ ಆಶೀರ್ವಾದವಾಗಿದೆ ಅಂತ ನಾನು ನಂಬುತ್ತೇನೆ. ಇನ್ನೊಂದು ಈ ಸುವಾರ್ತಿಕ ಈ ಕಾರ್ಯಕ್ರಮ ಇನ್ನೊಂದು ಅತಿಥಿ ಒಂದಿಗೆ ಬರುವವರೆಗೆ ಈ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.